ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಬಳಿ ಪಸಲೆಯಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ವಿಕ್ಕುತ್ತಿರಲೆನಗೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನಿರಲೆ ನಗೆ ಬೈಗಾಗೆ ನಮ್ಮೊಡನೆ ಗಲಪಿಯಲೆ ದಡ್ಡಾಡೆ ಗೋಪಾಲನಾಗಿರುವ ತಿಮ್ಮನೆ ನಗಿರಲೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ ಮೇಲೆ ಬಾಳನು ಬಿಟ್ಟು ನಾನಳಿದು ಮರೆಯಾಗೆ ನನ್ನಾಸೇನೆಂದು ಎಲ್ಲರ ರೀತಿರಲಿ ಸಗ್ಗವಿವನೊಳಗೊಂಡು ಇರಲು ಸಗ್ಗವೆನಗಿರಲಿ ನರಕವೇವನೊಳಗೊಂಡಿರಲು ನರಕವೇ ಇರಲೇ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲೇ. ಸ್ನೇಹಿತರೆ, ಶಿವರಾಮ್ ಶಿಶಿಲ್ರವರ ನೆಚ್ಚಿನ ಗೀತೆ, ಅವರ ರಾಗ ಸಂಯೋಜನೆಯಲ್ಲಿ ರೂಪುಗೊಂಡಿರುವಂತಹ ಆಶಯ ಗೀತೆಯನ್ನ ಶುಶ್ರಾವ್ಯ ಕಂಠದ ಮೂಲಕ ಹಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತಹ ಮಾಸ್ಟರ್ ನಿಸ್ವನ್ ರವರಿಗೆ ಪ್ರೀತಿಯ ಅಭಿನಂದನೆಗಳು. ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿಗಳನ್ನ, ಬಂಧುಗಳನ್ನ,
ನಮ್ಮೊಂದಿಗಿರುವಂತಹ ಸರ್ವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಶಿವರಾಮ್ ಶಿಶಿಲ್ರವರ ಸುಪುತ್ರ, ಮಂಗಳೂರಿನ ರಥಬೀದಿಯಲ್ಲಿರ್ತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರು, ಗೌರವಾನ್ವಿತರಾದಂತಹ ಡಾಕ್ಟರ್ ಪ್ರಕಾಶ್ ಚಂದ್ರ ಶಿಶಿಲ ಇವರು. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ನಮ್ಮ ತಂದೆಯವರಿಗೆ 75 ತುಂಬಿದೆ. ಆ 75ರ ಸಂಭ್ರಮದಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲರ ಜೊತೆಗೆ ಆ ಸಂಭ್ರಮವನ್ನು ಹಂಚಿಕೊಳ್ಳುವ ಸಲುವಾಗಿ ಈ ಸಮಾರಂಭ, ನಾವು ಅವರ ಮಕ್ಕಳು ಮತ್ತು ಬಂಧುಗಳು ಸೇರಿ ನಡೆಸುತ್ತಿರುವ ಈ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ತಂದೆಯವರು ನಮಗೆ ಗುರುಗಳೂ ಹೌದು, ಅವರ ಬದುಕು ನಮಗೆ ಆದರ್ಶವೂ ಹೌದು. ನಮ್ಮೆಲ್ಲರ ವ್ಯಕ್ತಿತ್ವವನ್ನು ರೂಪಿಸಿದವರು ಅವರು. ಒಬ್ಬ ತಂದೆಯಾಗಿ, ಗುರುವಾಗಿ, ಮಾರ್ಗದರ್ಶಕರಾಗಿ, ನಿಸ್ವಾರ್ಥ ಸೇವೆಯ ಕರ್ತವ್ಯನಿಷ್ಠ ಶಿಕ್ಷಕರಾಗಿ, ಆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದ ವ್ಯಕ್ತಿಯಾಗಿ, ಈಗಲೂ ಜನಪ್ರೀತಿಯನ್ನು ಉಳಿಸಿಕೊಂಡವರವರು. ವೈಯಕ್ತಿಕ ಬದುಕಿನೊಂದಿಗೆ ಊರಿನ ಎಲ್ಲ ಸ್ತರದ ಜನತೆಯ ಒಡನಾಡಿಯಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದವರವರು. ಹಾಗಾಗಿ ಈ ನಮ್ಮ ಸಂತೋಷದ ಸಂದರ್ಭವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಇರಾದೆ ನಮ್ಮದು. ಈ ಸಂಭ್ರಮದಲ್ಲಿ ಅಭಿನಂದನಾ ಮಾತುಗಳನ್ನಾಡಲು ಆಗಮಿಸಿದವರು ಹಿರಿಯರಾದ ಡಾಕ್ಟರ್ ತಾಳ್ತಜ ವಸಂತಕುಮಾರ ಅವರು. ನಮ್ಮ ನೆರೆಯ ಉಪ್ಪಿನಂಗಡಿಯಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಶ್ರೀಯುತರು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿ ತದನಂತರದಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು. ನಮ್ಮ ನಾಡಿನ ಮಹತ್ವದ ಸಂಸ್ಕೃತ ಚಿಂತಕರಲ್ಲಿ ಒಬ್ಬರಾದ ಡಾಕ್ಟರ್ ತಾಳ್ತಜೆಯವರು ಕವಿರಾಜ ಮಾರ್ಗಪೂರ್ವದ ಬೌದ್ಧ ಕಾಲಘಟ್ಟದ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕುರಿತಂತೆ ಸಂಶೋಧನೆ ನಡೆಸಿ ಡಾಕ್ಟರೇಟ್ ಪದವಿ ಪಡೆದವರು. ಪ್ರಗತಿಪರ ಚಿಂತಕರಾದ ಜಾತ್ಯತೀತ ಮನಸ್ಸಿನ ತಾಳ್ತಜೆಯವರು ನಮ್ಮ ತಂದೆಯವರ ಆಪ್ತ ಮಿತ್ರರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೇಡಿಯಾಪು ಪ್ರಶಸ್ತಿ, ಗೊರೂರು ಸಾಹಿತ್ಯ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮೌಲಿಕ ಕೃತಿಗಳಿಗೆ ಪಡೆದವರು ಅವರು. ಈವರೆಗೆ ಸುಮಾರು 25ಕ್ಕಿಂತಲೂ ಅಧಿಕ ಕೃತಿಗಳನ್ನು ಪ್ರಕಟಿಸಿರುವ ಅವರು ಹಲವಾರು ದೇಶಗಳಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಿದವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅಲ್ಲಿ ಭಾಗವಹಿಸುವಂತಹ ನಮ್ಮ ದೊಡ್ಡಪ್ಪ ಈಗ ಬರ್ತಾ ಇದ್ದಾರೆ, ಅವರು ನಮ್ಮ ಕಾರ್ಯಕ್ರಮ ಸೇರಿಕೊಳ್ತಾ ಇದ್ದಾರೆ. ಅವರನ್ನು ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಭ್ರಮದ ಕೇಂದ್ರ ಬಿಂದುಗಳಾಗಿರುವ ನಮ್ಮ ತಂದೆಯವರು ಮತ್ತು ಅವರ ಎಲ್ಲ ಸಾಧನೆಗಳ ಹಿಂದೆ ಬೆನ್ನುಲಬಾಗಿ ನಿಂತಿರುವ ನಮ್ಮಮ್ಮ ಶ್ರೀಮತಿ ಕಲ್ಯಾಣಿಯವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ನಮ್ಮ ತಂದೆಯವರ ಆಪ್ತರು, ಅಭಿಮಾನಿಗಳು, ಶಿಷ್ಯವರ್ಗದವರು, ಬಂಧುಗಳು, ನಮ್ಮೆಲ್ಲರ ಮಿತ್ರವೃಂದದವರು, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿ ವರ್ಗದವರು, ಪ್ರಾಂಶುಪಾಲರುಗಳು, ಉಪನ್ಯಾಸಕರು ಮತ್ತು ಶಿಕ್ಷಕ ಬಂಧುಗಳು, ನಿವೃತ್ತ ಶಿಕ್ಷಕ ಬಂಧುಗಳು, ಹಿರಿಯ ನಾಗರಿಕರು, ಜನಪ್ರತಿನಿಧಿಗಳು, ಮಾಧ್ಯಮದ ಮಿತ್ರರು, ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಲು ಮೂಡಬಿದರೆಯಿಂದ ಆಗಮಿಸಿರುವ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ಎಲ್ಲ ಕಲಾವಿದರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ರಂಗ ಮಾಂತ್ರಿಕ ಜೀವನರಾಮ್ ಸುಳ್ಯ ಮತ್ತು ತಂಡದವರು ಹಾಗೂ ವಿಶೇಷ ಪ್ರತಿಭೆ ಮನುಜ ನೇಹಿಗ, ಇವರೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ನಾನು ಸ್ವಾಗತಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ನಮಸ್ಕಾರ. ಸ್ನೇಹಿತರೆ, ಶಿವರಾಮ್ ಶಿಶಿಲರ 75ರ ಸಂಭ್ರಮದ ಈ ಸುದ್ದಿಯನ್ನು ನಾಡಿನೆಲ್ಲೆಡೆ ಪಸರಿಸಲು ಪತ್ರಕರ್ತ ಮಿತ್ರರಿರುವರು ಆಗಮಿಸಿದ್ದಾರೆ. ಮಾನ್ಯ ಪೋವಣಿಯವರನ್ನು, ಅಚ್ಚುಮುಂಡಾಜಿಯವರನ್ನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ರವರನ್ನು, ಗೌರವಾನ್ವಿತರಾದಂತಹ ಶಿವರಾಮ್ ಶಿಶಿಲರವರನ್ನು, ಅವರ ಧರ್ಮಪತ್ನಿ ಶ್ರೀಮತಿ ಕಲ್ಯಾಣಿ ಅಮ್ಮನವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪುಷ್ಪಾರ್ಪಣೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಶಿವರಾಮ್ ಶಿಶಿಲರ ಮೊಮ್ಮಕ್ಕಳು ಆಗಿರುವಂತಹ ಮಾಸ್ಟರ್ ತೇಜಸ್, ಅಭಿಜ್ಞಾನ ಹಾಗೂ ಮೈಥಿಲಿ ಇವರಲ್ಲಿ ನಾನು ವಿನಿಸಿಕೊಳ್ತಾ ಇದ್ದೇನೆ. ಸಮಾರಂಭದ ಮುಖ್ಯ ಅತಿಥಿ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ರವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಗೌರವ ಅರ್ಪಣೆ. ಸಮಾರಂಭದ ಕೇಂದ್ರ ಬಿಂದು ಆಗಿರುವಂತಹ ಶಿವರಾಮ್ ಶಿಶಿಲರವರಿಗೆ ಮೊಮ್ಮಕ್ಕಳಿಂದ, ದಂಪತಿಗಳಿಗೆ ಮೊಮ್ಮಕ್ಕಳಿಂದ ಪ್ರೀತಿಯ ಭಕ್ತಿಪೂರ್ವಕವಾದಂತಹ ಗೌರವಾರ್ಪಣೆ. ಬಂಧುಗಳೇ,
ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ಮಿದ್ಯತೆ ಎನ್ನುವ ಮಾತಿನ ಹಾಗೆ ಮನುಷ್ಯನಿಗೆ ಜ್ಞಾನಕ್ಕಿಂತ ದೊಡ್ಡದಾದಂತಹ ಸಂಪತ್ತು ಇನ್ನೊಂದಿಲ್ಲ. ಇಂತಹ ಅಪಾರ ಜ್ಞಾನ ಸಂಪತ್ತಿನ ಮೂಲಕ ಶಿಶಿಲದಂತಹ ಈ ಪುಟ್ಟ ಗ್ರಾಮದ ಹೆಸರನ್ನು ದೆಹಲಿಯಂತಹ ದೇಶದ ರಾಜಧಾನಿಯಲ್ಲಿ ಪಸರಿಸಿದಂತಹ ಶಿಕ್ಷಣ ಕ್ಷೇತ್ರದ ಅನರ್ಘ್ಯ ರತ್ನ ಶಿಕ್ಷಣ ತಜ್ಞ ಶಿವರಾಮ ಶಿಶಿಲರು. ಪ್ರಾಯಶಃ ಇವತ್ತು ಸರ್ಕಾರದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಇದೆ, ಯಾವ ರೀತಿಯ ಅನುದಾನ ಇದೆ ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಆದರೆ ಒಂದು ರೂಪಾಯಿಯ ಅನುದಾನವೂ ಇಲ್ಲದಂತಹ ಕಾಲದಲ್ಲಿ ಶಿಶಿಲದಂತಹ ಈ ಪರಿಸರದ ಗ್ರಾಮೀಣ ಪ್ರದೇಶದ ಶಾಲೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲೇಬೇಕಾದರೆ ಸಂಸ್ಕಾರಯುತವಾದಂತಹ ಜೀವನ, ಅವರ ಆದರ್ಶಯುತವಾದಂತಹ ಮೌಲ್ಯ, ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದುದು. ಪ್ರಾಯಶಃ ಗುರುವಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ. ಒಬ್ಬ ಆದರ್ಶ ಶಿಕ್ಷಕನಲ್ಲಿ ಇರಬೇಕಾದಂತಹ ಎಲ್ಲ ಮೌಲ್ಯಗಳಿಗೆ ಚಿರಂತನ ಸಾಕ್ಷಿಯಾಗಿ ಶೋಭಿಸಿದವರು 75ರ ಈ ಒಂದು ಹರೆಯದಲ್ಲಿ ಇದರ ಹಬ್ಬವನ್ನು ಆಚರಿಸುತ್ತಿರುವಂತಹ ಶಿವರಾಮ ಶಿಶಿಲರು. ನಾವೆಲ್ಲರೂ ಅವರ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದ್ದೇವೆ, ಆದರೂ ಅವರ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ನೋಡೋಣ. ನಮ್ಮ ಹತ್ತಿರಕ ಗ್ರಾಮ ಪಂಚಾಯತ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವರಾಮ ಶಿಶಿಲರ ನೆಚ್ಚಿನ ಶಿಷ್ಯೆ ಶ್ರೀಮತಿ ರೇವತಿ ತಾಮಣಕರ್ ಅವರು. ಆಸೀನರಾಗಿರುವಂತಹ ನನ್ನ ಗುರು ದಂಪತಿಗಳು ಹಾಗೂ ಎಲ್ಲರಿಗೂ ಹಾಗೂ ಸಭಾಸದರಿಗೂ ಹಾಗೂ ನೆರೆದಿರುವಂತಹ ಎಲ್ಲ ನನ್ನ ಬಂಧು ಭಗಿನಿಯರಿಗೂ ನಾನು ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ 2ನೇ ಕ್ಲಾಸ್ನಲ್ಲಿ ಅಧ್ಯಾಪಕರಾಗಿ ಶಿವರಾಮ್ ಶಿಶಿಲ್ ಅವರಿದ್ದರು. ಆದರೂ ಅವರೊಂದು ಹೇಳ್ತಿದ್ದಂಥ ವೇದವಾಕ್ಯ, ನಮ್ಮನ್ನು ಆರಿಸುತ್ತಿದ್ದಂಥ ಕ್ರಮ, ಅದನ್ನೆಲ್ಲ ಗ್ರಹಿಸುವಾಗ ನಮಗೆ ಮುಂದೆ ಸಹ ಅವರು ಇರ್ತಿದ್ರೆ ಒಳ್ಳೇದಿತ್ತು ಅಂತ ಹೇಳ್ತಿದ್ದರು. ಆಗ ಬರೀ 10 ವರ್ಷದ ಪ್ರಾಯ ನಮಗೆ. ಆಗ ಅವ್ರು ಹೇಳ್ತಿದ್ದಂಥ ಮುದ್ದು ಮಾತುಗಳು, ಮನೆಯ ಬಳಿಗಳು ಉಗುಳಬೇಡಿ, ಏನು ಗೊತ್ತೇ ಮಕ್ಕಳೇ, ಉಗುಳಿನಲ್ಲಿ ಕ್ರಿಮಿ ಹುಟ್ಟಿ ರೋಗ ತರುತ್ತೆ ಮಕ್ಕಳೇ, ಅದನ್ನು ತಲೆಯಲ್ಲಿ ಈಗಲೂ ಅಚ್ಚೊತ್ತಿಕೊಂಡು ಇದ್ದೆ. ಅದನ್ನು ನಾನು ನಮ್ಮ ಮಕ್ಕಳಿಗೂ ಸಹ ಹೇಳ್ತಾ ಇದ್ದೆ, ಅದೇ ರೀತಿ ಇರಬೇಕು, ನೀವು ಮನೆ ಬಳಿಯಲ್ಲೆಲ್ಲ ಉಗುಳಿಕೆ ಕುಡಿದು ಕ್ರಿಮಿ ಹುಟ್ಟುತ್ತದೆ ಅಂತೇಳಿ. ಅದನ್ನು ನನ್ನ ಮಕ್ಕಳು ಸಹ ಈಗ ಸಹ ಆಚರಣೆಯಲ್ಲಿ ತರ್ತಾ ಇದ್ದಾರೆ. ಹಾಗೆ ನನ್ನ ಷಷ್ಠ್ಯಾಭ್ಯಾಸ ಸಮಾರಂಭದಲ್ಲಿ ಮಕ್ಕಳು ಹೇಳಿದರು, ಅಮ್ಮ ಈ ಸಲ ನಿಮ್ಮ ಅಧ್ಯಾಪಕರನ್ನು ನಾವು ಸನ್ಮಾನ ಮಾಡುವ ಅಂತೇಳಿ. ಆಗ್ಬೋದು ಹೇಳಿದೆ. ನನಗೆ ಫಸ್ಟಿಗೆ ನೆನಪಾದ್ದು ನಮ್ಮ ಶಿವರಾಮ ಶಿಷ್ಯರ, ಅವರು ಆ ಗುರುಗಳನ್ನು ಸನ್ಮಾನ ಮಾಡ್ಬೋದು ಅಂತೇಳಿ. ಮತ್ತೆ ಯಾರು, ನಮ್ಮ ಹೈಸ್ಕೂಲಲ್ಲಿ ಇದ್ದ ಒಬ್ಬ ಮಾಸ್ಟರ್, ಇಬ್ಬರು ಮೂರನ್ನು ಬರಲಿಕ್ಕೆ ಹೇಳಿದ್ದೆ, ಆದರೆ ಅವರು ಬಂದಿದ್ದರು. ಶಿವರಾಮ ಶಿಶಿಲರು ಬೆಳಗ್ಗಿಂದ ಸಂಜೆವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಇದರಲ್ಲಿ ಇದ್ದರು ಅವರು ಇಬ್ಬರು ಸದಂಪತಿಗಳು. ಅದೊಂದು ಖುಷಿಯನ್ನು ಹೇಳುತ್ತೇನೆ. ಮತ್ತು ಅಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂಥ ಅಧ್ಯಾಪಕರ ಬುನಾದಿಯಿಂದಾಗಿ ನಾನು ಇಷ್ಟರವರೆಗೂ ಮುಂದೆ ಬಂದು ನನ್ನ ಮನೆಯವರ ಸಪೋರ್ಟ್ರಿಂದಾಗಿ ಪಂಚಾಯತ್ ಅಧ್ಯಕ್ಷೆಯಾಗಿ ಮುಂದೆ ಕೂಡ ಇಂಥ ಸಭೆಗಳಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆಶೀರ್ವಾದ ಅವರದೇ ಅಂತ ಹೇಳ್ಬೋದು. ಬಾಕಿ ಹೇಳೋದಿದ್ದರೆ ಅವರು ಒಳ್ಳೆಯ ಶಿಕ್ಷಕರು ಹೌದು, ಅವರ ಬಗ್ಗೆ ದೂರದು ಅಂತಿಲ್ಲ, ಆದರೂ ಅವರು ಆಗ ಹೊಡಿತಿದ್ದಂಥ ಪೆಟ್ಟುಗಳು ಈಗ ಸಹ ನೆನಪಿಗೆ ಬರ್ತದೆ. ನಾನು ಮನೆಯಲ್ಲಿ ಹೇಳ್ತಿದ್ದೆ ಅಮ್ಮನ ಹತ್ರ, ಅಮ್ಮ ಮಾಸ್ಟರ್ ತುಂಬ ಹೊಡಿತಾರೆ ಅಂತ. ಅದಕ್ಕೆ ಅಪ್ಪ ಹೇಳ್ತಿದ್ರು, ಹೌದಾ, ನಾಳೆಯಿಂದ ಇನ್ನೂ ಎರಡು ಪೆಟ್ಟು ಜಾಸ್ತಿ ಕೊಡ್ಲಿಕ್ಕೆ ಹೇಳ್ತೇನೆ ನಾನು, ಹಾಗಾದರೆ ಆಗ ನೀವು ಸರಿ ಆಗ್ತೀರಿ ಅಂತೇಳಿ. ಅದಕ್ಕೆ ನಮಗೆ ಹೆದರಿಕೆ, ಮಾಸ್ಟರ್ ಬರುವಾಗ ಎಲ್ಲರೂ ಅಪ್ಪ ಹೇಳ್ತಾರೆ ಏನೋ ಅಂತ ಹೇಳ್ಕೊಂಡು. ಆದರೂ ಅವರು ಶಿಶಿಲರಿಂದ ಬರುವಾಗ ಅಷ್ಟು ದೂರ ನಡ್ಕೊಂಡು ಬರುವಾಗ ಅವರು ಸಿಟ್ಟಿನಲ್ಲಿ ಕೆಂಪು ಕೆಂಪು ಆಗ್ತಿದ್ರು, ಅವರು ನೋಡುವಾಗಲೇ ನಮಗೆ ಒಂಥರ ಆಗ್ತಿತ್ತು. ಅಷ್ಟು ದೂರ ಶಿಶಿಲದಿಂದ ನೇಲಡ್ಕಕ್ಕೆ ಬಂದು ನಮಗೆ ಪಾಠ ಮಾಡು ಅಂತ ಹೇಳಿ, ನಮಗಾಗ ಸಣ್ಣತನ ಗೊತ್ತಿರಲಿಲ್ಲ, ಆದರೂ ಒಳ್ಳೆ ರೀತಿಯಲ್ಲಿ ನಮಗೆ ಪಾಠ ಮಾಡಿ ಬೆಳಗ್ಗಿಂದ ಸಂಜೆವರೆಗೆ ಯಾವ ಆಯಾಸವನ್ನು ಅವರು ತೋರ್ಪಡಿಸದೆ ಹೇಗೆ ಪಾಠ ಮಾಡ್ತಿದ್ರು ಅಂತ ಹೇಳುವುದು ತುಂಬ ಕಷ್ಟ. ಈಗ ನಮ್ಮ ಮಕ್ಕಳಾದ್ರೆ ಏನಾಗ್ತಾರೆ, ಶಾಲೆಯಲ್ಲಿ ಮಕ್ಕಳು ಹೊಡೆದ್ರು ಮಾಸ್ಟರ್ ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮ ಶಾಲೆಗೆ ಹೋಗ್ತಾರೆ, ಮರುದಿವಸ ಆ ಮಕ್ಕಳಿಗೆ ಮಾಸ್ಟರ್ ಹೊಡೆಯುವುದಿಲ್ಲ. ಆ ರೀತಿ ಮಾಡಿದರೆ ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ ಮಕ್ಕಳು ನಿಜವಾಗೂ ಸಣ್ಣ ಪ್ರಾಯದಲ್ಲಿ ನಮಗೆ ಅರಿವಿರುವುದಿಲ್ಲ, ಆವಾಗ ಆ ಕೊಟ್ಟಂಥ ಪೆಟ್ಟುಗಳು ಅದು ನೆನಪಿಗೆ ಸರಿಯಾಗಿ ಉಳಿತದೆ. ಯಾಕೆ ಅಂತ ಹೇಳಿದರೆ ಅಂಥ ಪೆಟ್ಟುಗಳಿದ್ರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು. ಆಗ ನಮಗೆ ಕಾಣ್ತದೆ ಸಣ್ಣ ಪ್ರಾಯದಲ್ಲಿ, ಹೌದು ಮಾಸ್ಟರ್ ಹೊಡಿತಾರೆ, ಅವ ನಮಗೆ ಹೊಡೆದ್ರೆ ಸ್ವಲ್ಪ ನೋವಾಗ್ತದೆ ಅಂತೇಳಿ. ಆದರೂ ಆ ರೀತಿ ಅಲ್ಲ, ಈಗದ ಶಾಲೆಗಳಲ್ಲಿ ನೋಡಿ, ಯಾರು ಹೋಗಿ ಯಾವ ಅಪ್ಪ ಅಮ್ಮಂದಿರು ಸಹ ನಾನು ಮುಂದಿನ ಪೀಳಿಗೆಗೆ ಹೇಳೋದು, ಹೋಗಿ ಮಾಸ್ಟರ್ ಹೊಡಿತಾರೆ ಅಂತೇಳಿ ಮಾಸ್ಟರ್ಗೆ ಬೈಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಮಕ್ಕಳ ಒಳ್ಳೇದಾಗಬೇಕು ಅಂತಿದ್ರೆ ಅದನ್ನು ಪೆಟ್ಟದಿಂದ ಮಕ್ಕಳೇ ಒಳ್ಳೇದಾಗಿ ಮುಂದುವರಿಯೋದು ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ಇಷ್ಟು ಹೇಳಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ಎಲ್ಲರ ಎದುರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಊರಿನ ಜನರಿಗೂ ಮತ್ತು
ನಮ್ಮ ಮಾಸ್ಟರ್ ದಂಪತಿಗಳಿಗೂ ಹಾಗೂ ಮನೆಯವರಿಗೂ ಎಲ್ರಿಗೂ ನಾನು ಚಿರ ಋಣಿ ಆಗಿರ್ತೇನೆ. ಇಲ್ಲಿಗೆ ನಮ್ಮ ತನ್ನ ಬಿಸನ್ ಜೈ. ಶಿವರಾಮ್ ಶಿಲರ ಶಿಷ್ಯೆಯಾಗಿ ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಶ್ರೀಮತಿ ರೇವತಿ ತಾಮಣ್ಕರ್ ಅವರನ್ನು ಅಭಿನಂದಿಸಿಕೊಂಡು, ಶಿವರಾಮ್ ಶಿಲರ ತಮ್ಮನ ಮಗ ಮತ್ತೊಬ್ಬರ ಶಿಷ್ಯ, ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ನಿವೃತ್ತ ಯೋಧ, ಪ್ರಸ್ತುತ ನ್ಯಾಯಾಂಗ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಣೆಯನ್ನು ಮಾಡುತ್ತಿರುವಂತಹ ಮಾನ್ಯ ಶ್ರೀ ಪ್ರಸನ್ನರವರಿಂದ ಇದೀಗ ಎರಡು ಮಾತು. ತೀರ್ಥರೂಪ ಸಮಾನರಾದ ನನ್ನ ಮುತ್ತಪ್ಪ ಅವರೇ, ಮೂತಮ್ಮರವರೇ, ಡಾಕ್ಟರ್ ತಾಳ್ತಜೆಯವರೇ, ಈ ಕಾರ್ಯಕ್ರಮವನ್ನು ಅಂದಗಾಣಿಸಲು ಬಂದಂಥ ನನ್ನ ಪೂಜ್ಯ ತಾಯಿಯವರು, ಬಂಧುಗಳು ಮತ್ತು ಎಲ್ಲ ಸಹೃದಯ ಹಿತೈಷಿಗಳಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು. 75 ವರ್ಷದ ಈ ಅಮೃತ ಸಂಭ್ರಮ ಎನ್ನುವ ಕಾರ್ಯಕ್ರಮ ಸಂಭ್ರಮದೊಂದಿಗೆ ನನಗೆ ಒಂದು ಸಣ್ಣ ಬೇಸರ ಅಂದರೆ 75 ವರ್ಷ ಆಯಿತಲ್ಲ ನನ್ನ ಮುತ್ತಪ್ಪನವರಿಗೆ ಅಂತ. ಇಷ್ಟು ಬೇಗ ಅಂದರೆ ನಾನು ಅವ್ರನ್ನ ಪ್ರೀತಿಯಿಂದ ಮತ್ತು ಗೌರವದಿಂದ ಕರೆಯುವುದು ಸಣ್ಣದಿಂದಲೇ ಮುತ್ತಪ್ಪ ಅಂತ. ಇವರು ಮೂತಮ್ಮ. ಹಾಗೆ 1ನೇ ಕ್ಲಾಸಿನಿಂದ ನನ್ನ ಅರಿವಿಗೆ ಬಂದಾಗಿನಿಂದ ನಾನು ಕಂಡಂಥ ಒಂದು ಪರಿಪೂರ್ಣ ವ್ಯಕ್ತಿ ಅಂತ ಈ ಏರಿಯಾದಲ್ಲಿದ್ದರೆ ಅಥವಾ ನಮ್ಮ ಈ ಉದ್ದಗಲಕ್ಕೂ ಇದ್ದರೆ ಅದು ನಮ್ಮ ಮುತ್ತಪ್ಪ. 1ನೇ ಕ್ಲಾಸಿನಲ್ಲಿ ನಾನು ಸೇರುವಾಗ 2ನೇ ಕ್ಲಾಸಿಗೆ ಇಲ್ಲಿ ಊರ್ಮಿಳಾ ಶಿಶಿಲ, 3ನೇ ಕ್ಲಾಸಿಗೆ ಶರ್ಮಿಳಾ ಶಿಶಿಲ, 4ನೇ ಕ್ಲಾಸಿಗೆ ಸುಬ್ರಹ್ಮಣ್ಯ ಶಿಶಿಲ ಮತ್ತು 5ನೇ ಕ್ಲಾಸಿಗೆ ಮಾಲತಿ ಶಿಶಿಲ. ಈ 5 ಜನ ನಾವು ಒಟ್ಟಿಗೆ ಶಾಲೆಗೆ ಹೋದವರು. ನಮ್ಮ ಗ್ಯಾಂಗ್ ಲೀಡರ್ ಮಾಲತಿ ಶಿಶಿಲ, ನಮ್ಮನ್ನು ಕರ್ಕೊಂಡು ಹೋಗುವುದು, ಕರ್ಕೊಂಡು ಬರುವುದು. ಪುಣ್ಯಕ್ಕೆ ಪ್ರಕಾಶ್ ಚಂದ್ರ ಶಿಶಿಲರು ಅಷ್ಟೊತ್ತಿಗೆ 8ನೇ ಕ್ಲಾಸಿಗೆ ಸೇರಿಯಾಗಿದೆ. ಆದ ಕಾರಣ ನಮ್ಮ ಈ ಮಂಗ ಬುದ್ಧಿಯಲ್ಲಿ ಅವರಿಗೆ ಸಿಗಲಿಲ್ಲ, ಇಲ್ಲರೂ ನಮ್ಮನ್ನು ಅದು ಮಾಡಲಿಕ್ಕೆ ಬಿಡುವ ಜನವೂ ಅಲ್ಲ ಅವರು. ಹಾಗೆ 1ನೇ ಕ್ಲಾಸಿಗೆ ನಾನು ಸೇರಿದಾಗ ಒಂಥರ ಎಲ್ಲರಿಗೂ ಒಂದು ಹೆದರಿಕೆ ಎಲ್ಲ ಇರ್ತದೆ. ಅದು ನನಗೆ ಅಷ್ಟು ಹೆದರಿಕೆ ಇಲ್ಲ, ಯಾಕಂದರೆ 1ನೇ ಕ್ಲಾಸ್ ಈಚೆ, 2ನೇ ಕ್ಲಾಸು ಉಮ್ಮ್ಯಕ್ಕ, 3ನೇ ಕ್ಲಾಸ್ ಈಚೆ ಚಮ್ಮ್ಯಕ್ಕ, ಹೀಗೆ ನೋಡಿದರೆ ಮಾಲತೇಕ ಮತ್ತು ಸುಬ್ರಹ್ಮಣ್ಯ. ಆದರೆ ನನಗೆ ಒಂದು ಮನೆಯ ವಾತಾವರಣ. ಹೆದರಿಕೆ ನನಗಿದ್ದದ್ದು ಮುತ್ತಪ್ಪಂದು, ಯಾಕಂದರೆ ಮನೆಯಲ್ಲಿ ಶಿಸ್ತಿನ ಒಂದು ಜೀವನ ಅಥವಾ ಯಾವಾಗಲೂ ಒಂದು ಅವರದ್ದೇ ಆದಂಥ ಒಂದು ಇದರಲ್ಲಿದ್ದರು. 1ನೇ ಕ್ಲಾಸಿನ 2ನೇ ದಿನವೋ 3ನೇ ದಿನವೋ ಒಂದು ಪದ್ಯ, ನಾಯಿ ಮರಿ ತಿಂಡಿ ಬೇಕೆ ಅಂತ ಒಂದು ಪದ್ಯ. ಇವರು 1ನೇ ಕ್ಲಾಸಿಗೆ ಸರಿಯಾಗಿ ನಮಗೆ ಒಟ್ಟಿಗೆ ಕುಣಿದಿದ್ದಾರೆ. ಅವರು ನಮ್ಮನ್ನು ಹೀಗೆ ಸುತ್ತ ನಿಲ್ಲಿಸಿದ್ದಾರೆ, ಅದರ ಮಧ್ಯದಲ್ಲಿ ನಿಲ್ಲಿಸಿ 1ನೇ ಕ್ಲಾಸಿನ ಸ್ಟೆಪ್ ಹೇಗಿರ್ಬೋದು ಆ ಸ್ಟೆಪ್ಪಲ್ಲಿ ಕುಣಿದ್ರು. 2ನೇ ದಿನ ಯಾವುದೋ ಒಂದು ಪದ್ಯ ಬರ್ಕೊಂಡು ಬಂದಿದ್ದೇನೆ, ಯಾವುದಪ್ಪ ಇದು, 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕು, 5, 6 ಬೇಳೆ ಸಾರು, 7, 8 ಪಲ್ಯಕ್ಕೆ ದಂಟು. ಆ ದಂಟು ನಮಗೆ ಅರ್ಥ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ ನನಗೆ. ಎಲೆ ಮುದುರಿತ್ತು ಹಾಗೆ ಒಂದು ಪದ್ಯ. ಅದನ್ನು ಅವರು, ಅದು ನಿಜವಾಗಿ ರಾಗದಲ್ಲಿ ಹಾಡುವಂಥ ಹಾಡಲ್ಲ, ಇದಕ್ಕೆ ಅವರು ರಾಗ ಸೇರಿಸಿ ನಮ್ಮನ್ನು ಒಂದು 1ನೇ ಕ್ಲಾಸಲ್ಲಿ ಹೀಗೆ ಸುತ್ತು ಮಾಡಿ ನಮ್ಮನ್ನು ಹಾಡಿದರು. ಈಗಲೂ ನೆನಪುಂಟು ನಮಗೆ. ಭಾರಿ ಖುಷಿ, ಮುತ್ತಪ್ಪ ನಮ್ಮೊಟ್ಟಿಗೆ ಮಕ್ಕಳಾಗಿ ಕುಣಿತಾರಲ್ವ ಅಂತೇಳಿ. ಯಾಕೆಂದರೆ ಇಲ್ಲಿ ಮನೆಯಲ್ಲಿ ಯಕ್ಷಗಾನ ನೃತ್ಯಗಳೋ ಬೇಡರ ನೃತ್ಯ ಅಥವಾ ಶಿವತಾಂಡವ ಈ ಥರ ಗಂಭೀರ ನೃತ್ಯವನ್ನು ಮಾತ್ರ ಅವ್ರದ್ದು ನಾನು ನೋಡಿದ್ದು. ಈ ಥರ ನಮ್ಮೊಟ್ಟಿಗೆ ಕುಣಿದವರಲ್ಲ ಮನೆಯಲ್ಲಿ. ಹಾಗೆ ಭಾರಿ ಖುಷಿಯಾಯಿತು. ಸಂಜೆ ತಾಯಿ ಕೇಳಿದರು ಬಂದಾಗ, ಹೇಗಾಯ್ತು ಮರ ಅಲ್ಲ ಹೇಗಾಯ್ತು ಅಂತೇಳಿ. ನಾನು ದಿನ ಶಾಲೆ ಹೋಗ್ತೇನೆ, ಯಾಕೆ ನನಗೆ ಅಲ್ಲಿಯೇ ಖುಷಿ ಆಗ್ತದೆ, ಇಲ್ಲಿಗಿಂತ ಆಗ್ಬೋದು ಶಾಲೆ ಅಂತ ಹೇಳಿದೆ ಅವನು ತಾಯಿಯವ್ರ ಹತ್ರ. ಹಾಗೆ ದಿನ ಹೋಗುವಾಗ ಬೆಳಿಗ್ಗೆ ನಾವೊಂದು 8:30 ಗಂಟೆಗೆ ನಾವು ಹೋಗುದು. ಯಾಕೆ ನಾನು ನನ್ನ ಬಾಲ್ಯದ ವಿಷಯಗಳನ್ನು ಮಾತ್ರ ಹೇಳ್ತಿದ್ದೇನೆ, ಮತ್ತು ಅವರ ರಾಷ್ಟ್ರ ಪ್ರಶಸ್ತಿಗಳು, ಅವರ ಚಿತ್ರಕಲೆ, ಅವರ ಯಕ್ಷಗಾನ, ಅದು ಯಾವುದು ನಾನು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಾವೊಂದು ಬಾಲ್ಯದಲ್ಲಿ ಈ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಕಳೆದಂಥ ಒಂದು 2 ಕ್ಷಣವನ್ನು ಹೇಳಿ ನಾನು ಮುಗಿಸ್ತೇನೆ. ಇಲ್ಲಿಂದ 8:30 ಗಂಟೆಗೆ ಹೊರಟರೆ 9:45 ನಾವು ಪ್ರಾರ್ಥನೆ ಆಗೋ ಮುಟ್ತಿದ್ದೆವು ಶಾಲೆಗೆ. ಬಂದವರ ಎದುರು ಸಿಕ್ಕಿದವರಿಗೆಲ್ಲ ನಮಸ್ಕಾರ, ಮತ್ತು ಗಂಟೆ ಎಷ್ಟು ಅಂತ ಕೇಳೋದು ಸುಮ್ಮನೆ. ನಮಗೆ ಗಂಟೆ ಎಷ್ಟಾದರೂ ಒಂದೇ ವಿಷಯ. ಹೋಗೋದು 9:30 ಆಗುವಾಗ ನಾವು 9:50 ಮುಡ್ತಾ ಇದ್ದೆವು. ಇವರು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಮನೆಯಲ್ಲಿ ಇಷ್ಟು ದೊಡ್ಡ ಡ್ರಮ್ ಇತ್ತು ಆವಾಗ, ಜನ ಒಂದೇ ಮನೆಯಲ್ಲಿ ಅಲ್ಲಿದ್ದದ್ದು ಒಂದೇ ಮನೆ, ಅದಕ್ಕೆಲ್ಲ ನೀರು ತುಂಬಿಸಿ ಮತ್ತೆ ರೆಡಿಯಾಗಿ ಅವ್ರದ್ದು ಕೂದಲು ಬಾಚಲಿಗೆ 2 ನಿಮಿಷ ಬೇಕು, ಅಷ್ಟು ಕೂದಲು ಇತ್ತು ಅವರಿಗೆ. ಚಂದ ಮಾಡಿ ಕ್ರೋಪ್ ಎಲ್ಲ ಬಾಚಿ ಕೂದಲು ಮಾಡಿ ಮತ್ತೆ ಇವ್ರ ಹತ್ರ, ಕಲ್ಯಾಣಿ ಸಾಮಾನ್ಯ ಲೀಸ್ಟ್ ಹೇಳುದು ಹೇಳ್ತಾರೆ ಇವರಿಗೆ, ಇವರೊಂದು ಲೀಸ್ಟ್ ಹೇಳಿಕ್ಕೆ ಉಂಟು ಬಾಯಿಪಾಟ ಇವರಿಗೆ. ಅದು
ಅದನ್ನು ಹೇಳಿ ಇವರು ಅದನ್ನು ಬರ್ಕೊಂಡು ಚೀಲದಲ್ಲಿ ಹಾಕಿ ಬುತ್ತಿ ತುಂಬಿಸಿ ಇವರು 9 ಕಾಲಕ್ಕೆ ಹೊರಟರೆ 9:35ಕ್ಕೆಲ್ಲ ಮುಟ್ಟಿ ಆಗ್ತದೆ ಅಲ್ಲಿಗೆ ಶಾಲೆಗೆ. ಮಧ್ಯದಲ್ಲಿ ನಾವು ಸಿಕ್ಕಿದ್ರೆ ತಲೆ ಆಡಿಸೋದು ಮಾತ್ರ, ಬೈಯುವುದಿಲ್ಲ ಅಲ್ಲಿ, ರೋಡಲ್ಲಿ ಬೈಲಿಕ್ಕಿಲ್ಲ. ಅಲ್ಲಿಗೆ ಬನ್ನಿ ಅಂತ, ಶಾಲೆಗೆ ಬನ್ನಿ ನಿಮಗೆ ಅಂತ. ಶಾಲೆಗೆ ಮುಟ್ಟಿದ ಮೇಲೆ ನನಗೆ ಅಂತ ಯಾವಾಗಲೂ ಪೆಟ್ಟು ಬಿದ್ದದ್ದು ಕಮ್ಮಿ 5ನೇ ಕ್ಲಾಸ್ ತನಕ, ಯಾಕಂದರೆ ನನಗಿಂತ ಮುಂದೆ ಅವರು ಇವರೆಲ್ಲ ಇದ್ದರು. ಆದ ಕಾರಣ ಏನಿದ್ರು ಅವ್ರ ಹತ್ರವೇ ಕೇಳೋದು ಶಾಲೆ ಅಂಥದ್ದು, ಮಳೆ ಬಂದರೆ ಕೊಡೆ ತರೋದಕ್ಕೋ, ಬುತ್ತಿಯಲ್ಲಿ ನೀವು ಸರಿಯಾಗಿ ಊಟ ಮಾಡೋದಕ್ಕೆ ಏನಿದ್ರು ಮಾಲ್ತೇಕವೋ ಅಥವಾ ಉಮ್ಮಿ ಚಮ್ಮಿ ಅವರು ಅವ್ರತ್ತ ಕೇಳ್ತಾ ಇದ್ರು. ನನಗೆ ಅದರಲ್ಲಿ ತಲೆಬಿಸಿರಲಿಲ್ಲ. 5ನೇ ಕ್ಲಾಸ್ ನಂತರ ನನಗೆ ಅವರದ್ದು ಬಿಸಿ ಗೊತ್ತಾದ್ದು, ಯಾಕಂದರೆ ನನಗೆ ಮತ್ತೆ ಮುಂದೆ ಯಾರಿರಲಿಲ್ಲ. ಹಾಗೆ ಮತ್ತು ಶಾಲೆಯಲ್ಲಿ ಸ್ಕೂಲ್ ಡೇ ಪ್ರತಿಯೊಬ್ಬರು ಸ್ಟೇಜ್ಗೆ ಬರಬೇಕು ಎನ್ನುವ ಉದ್ದೇಶದಿಂದ 4 ಸೈನಿಕರಿದ್ದಲ್ಲಿ 8 ಸೈನಿಕರು ಪ್ರತಿಯೊಬ್ಬರಿಗೂ ಒಂದು ಇದು ಕೊಡುವಂಥ ಒಂದು ಇದನ್ನು ಅವರು ಇಟ್ಕೊಂಡಿದ್ದಾರೆ. ಇನ್ನೊಂದು ಅವರು ಶೈಕ್ಷಣಿಕ ಪ್ರವಾಸವನ್ನು ಇಟ್ಕೊಂಡಿದ್ದರು, ಬೇಲೂರು ಹಳೆಬೀಡು ಆಗಿ ಟ್ರೈನಲ್ಲಿ ಸಕಲೇಶಪುರದಿಂದ ನೆಟ್ಟಣಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಶಿಶಿಲಕ್ಕೆ ನೆಲ್ಯಾಡಿಯಾಗಿ. ಯಾಕಂದರೆ ನಮ್ಮಲ್ಲಿ ಹೆಚ್ಚಿನವರು ನಮ್ಮ ನಾವು ಸ್ವಲ್ಪ ಕೇರಳ ಮೂಲದ ಕಾರಣ ನಾವು ಕಾಸರಗೋಡು ಮಂಗಳೂರು ಹೋದವರು. ಇಲ್ಲಿಂದ ಕೊಕ್ಕಡಕ್ಕೆ ಕೂಡ ಹೋಗದ ಮಕ್ಕಳಿದ್ರು ಆ ಟೈಮಲ್ಲಿ ಹೋದರೆ ಗೌಡ ಡಾಕ್ಟರಲ್ಲಿಗೆ ಮದ್ದಿಗೆ ಹೋಗಬೇಕಷ್ಟೇ, ಅಲ್ಲದವ್ರು ಅಲ್ಲಿ ಅದಕ್ಕೂ ಹೋಗೋಂಥ ಗೊತ್ತಿರಲಿಲ್ಲ ಅವರಿಗೆ. ಆಗಿರುವಾಗ ಇವರು ನಮ್ಮನ್ನು ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋದರು. ಈ ಇದರಲ್ಲಿ ನಾನು ರಾಘವೇಂದ್ರ ಎಲ್ಲ ಒಟ್ಟಿಗೆ ನಾವು ಒಟ್ಟಿಗೆ ಹೋದವರು ಆ ಟೈಮಲ್ಲಿ 5ನೇ ಕ್ಲಾಸಲ್ಲಿ ಅಲ್ಲ. ಆವಾಗ 1 ತಿಂಗಳ ಮೊದಲೇ ಶುರು ಮಾಡಿದೆವು ಶಿಶಿಲ ಸರ್ಕಾರಿ ಪ್ರವಾಸಕ್ಕೆ ಜಯವಾಗಲಿ ಇದರಲ್ಲಿ ಒಂದು ಚೀಟಿ ಬರೆಯುವುದು, ಪ್ರತಿಯೊಬ್ಬನ ಕೈಯಲ್ಲಿ 1000 ಚೀಟ್. ಆಗ ಈ ಸ್ವಚ್ಛ ಭಾರತ ಎನ್ನುವಂಥ ಒಂದು ಅಭಿಯಾನ ಏನಿರಲಿಲ್ಲ. ಪ್ರತಿಯೊಬ್ಬನಿಗೆ ಬೆಳಿಗ್ಗೆ 6 ಗಂಟೆ ಬಸ್ಸಲ್ಲಿ ಸ್ವಂತ ಗಾಡಿ ಹೋಗುವಂಥ ಒಂದು ಸಿಚುವೇಶನ್ ಇರಲಿಲ್ಲ. ಇದನ್ನು ತೆಗೆಯುವುದು ಬಿಸಾಡೋದು, ಅದರಲ್ಲಿ ಯಾರದೋ ಒಬ್ಬ 10 ರೂಪಾಯಿ ಇದ್ದದ್ದು, 10 ರೂಪಾಯಿ ಅದರ ಒಟ್ಟಿಗೆ ಹೋಗಿದೆ. ಆ ಜನ ಇಲ್ಲುಂಟು ದಿನಕರ. ಹಾಗೆ ಹೋಗಿ ಬೇಲೂರು ಹಳೆಬೀಡೆಲ್ಲ ಸುತ್ತಿಸಿ ಅಲ್ಲಿಂದ ನಾವು ಸಕಲೇಶಪುರಲ್ಲಿ ಒಂದು ನಿಂತು ಬೆಳಿಗ್ಗೆ ಆ ಗಾಡಿ ಟ್ರೈನಲ್ಲಿ ಹತ್ತೋದು. ನಾವೆಲ್ಲ ಫಸ್ಟ್ ಟೈಮ್ ಟ್ರೈನ್ ಹತ್ತೋದು ಸಕಲೇಶಪುರದಿಂದ ಎಡಕುಮೇರಿಯಾಗಿ ನೆಟ್ಟಣಕ್ಕೆ ಬಂತು. ಅಲ್ಲಿ ನಮ್ಮನ್ನು ಇಳಿಸಿ ಅಲ್ಲಿಂದ ನೆಲ್ಯಾಡಿಯಾಗಿ ಒಂದು ಬಂತು. 30 ರೂಪಾಯಿಯನ್ನು ತಗೊಂಡದರಲ್ಲಿ 22 ರೂಪಾಯಿನ ಆಯಿತು. ಅದೊಂದು ಪ್ರವಾಸ. ಸ್ಕೌಟ್ ಆ್ಯಂಡ್ ಗೈಡ್, ಪ್ರತಿಯೊಬ್ಬನೂ ಶಿಸ್ತಿನಿಂದ ಮತ್ತು ಸಮವಸ್ತ್ರ ಧರಿಸಿ ಒಂದು ಇರಲಿ ಅಂತ ಹಳ್ಳಿ ಶಾಲೆಗೆ ತಗೊಂಡು ಬಂದು ಆದಷ್ಟು ಗೈಡ್ಸ್ ಇರಲಿಲ್ಲ, ಸ್ಕೌಟ್ ಎಲ್ಲರನ್ನು ಸೇರಿಸಿ ನಮ್ಮನ್ನು ಮಕ್ಕಳ ಮೇಳ ಅಥವಾ ಜಾಂಬೋ ಅಂಥ ಮೇಳಗಳಿಗೆಲ್ಲ ಕರ್ಕೊಂಡು ಹೋಗಿ ಪ್ರತಿಯೊಬ್ಬನಿಗೂ ಶಿಸ್ತನ್ನು ಕಲಿಸ್ತಾ ಇದ್ದರು. ನಮಗೆ ಶಿಸ್ತು ಬರಲಿಲ್ಲ ಇದ್ದರು ಬರದಿದ್ದರು ನಮಗೆ ಶಿಸ್ತು ಎನ್ನುವಂಥ ಪಾಠವನ್ನು ಕಲಿಸಿದವರು ನಮ್ಮ ಗುರುಗಳು ಮುತ್ತಪ್ಪ ಅವರು. ಆನಂತರ ಸ್ಕೂಲ್ ಡೇದಾಯಿತು. ಬೇರೆ ಮನೆ ವಿಷಯ ಹೇಳೋದಿದ್ದರೆ ನಾವು ಇಷ್ಟೇ ಶಿಸ್ತಿನಿಂದ ನಾವು ಶಾಲೆಯಲ್ಲಿಯೂ ಇಲ್ಲಿ ಇದ್ದರೂ ಕೂಡ ಯಕ್ಷಗಾನವೋ ನಾಟಕ ಅಥವಾ ಇಲ್ಲಿ ಆಚೆ ಹೋಗುವುದು ನೆಂಟರಲ್ಲಿಗೆ ಹೋಗುವುದು ಬರುವುದು ಎಲ್ಲ ಅಥವಾ ಮನೆಯಲ್ಲಿ ಎಲ್ಲರೂ ಸೇರಿ ಭಜನೆ ಮಾಡುವುದು ಮಕ್ಕಳ ಭಜನೆ ಆದಮೇಲೆ ಇವರದು ರಾತ್ರಿ ದೊಡ್ಡವರ ಒಂದು ಭಜನೆ ಇತ್ತು ಅದರೊಟ್ಟಿಗೆ ನಾವು ಸೇರಿ ಎಲ್ಲದಕ್ಕೂ ನಮ್ಮನ್ನು ಅವರು ಸೇರಿಸಿ ಭಾರೀ ಚಂದದಲ್ಲಿ ನಿರ್ವಹಣೆ ಮಾಡ್ತಾಯಿದ್ರು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇನ್ನು ಮನೆ ವಿಷಯ ಹೇಳೋದಿದ್ದರೆ ನಮ್ಮೆಲ್ಲರ ಒಂದು ತಾಯಿ ಥರ ಮಹಾತಾಯಿ ನಮ್ಮ ಮೂತಮ್ಮ. ಅಷ್ಟೂ ಜನ ಆಗ ಒಟ್ಟಿಗೆ ಇದ್ದೆವು ನಾವು ಇಲ್ಲಿ ಸತ್ತು ಅಲ್ಲದೆ ಕೆಲಸಕ್ಕೆ ಬರೋ ಜನಗಳು ಎಲ್ಲರೂ ಎಲ್ಲರಿಗೂ ಸರಿಯಾಗಿ ಸಮವಾಗಿ ಎಲ್ಲರಿಗೂ ಅಡಿಗೆ ಮಾಡಿ ಬಡಿಸಿ 11 ಗಂಟೆಗೆ ದೊಡ್ಡ ಅರಿವೆ ಕಲ್ಲು ಅದನ್ನು 11 ಗಂಟೆ ಶುರು ಮಾಡಿದರೆ 12-1 ಗಂಟೆ ತನಕ ಅಡಿಗೆ ಮಾಡುವ ಕೆಲಸವೇ. ಅಷ್ಟೆಲ್ಲ ಮಾಡಿ ಎಲ್ಲರಿಗೆ ಬಡಿಸಿದಂಥ ಮಹಾತಾಯಿ ನಮ್ಮ ಮೂತಮ್ಮ. ಈಗಲೂ ನಮ್ಮ ಇಷ್ಟು ದೊಡ್ಡ ಕುಟುಂಬದಲ್ಲಿ ಯಾರಿಗೂ ವೈಮನಸ್ಯ ಅಂತ ಅವರಲ್ಲಿ ಯಾರಿಗೂ ಇವತ್ತಿನ ತನಕ ಒಂದು ವೈಮನಸ್ಸು ಅವರಿಗೆ ಇಲ್ಲ. ಅವರಿಗೆ ನಮ್ಮಲ್ಲಿ ನಮಗೂ ಅವರಲ್ಲಿಲ್ಲ, ಅವರಿಗೂ ನಮ್ಮಲ್ಲಿ. ಅಷ್ಟು ಪ್ರೀತಿಯಿಂದ ಮಾಡುವಂಥ ಒಂದು ಮಹಾತಾಯಿ ಅವರು ಈ ನಮ್ಮ ಎಲ್ಲ ಮಕ್ಕಳಿಗೆ, ಅವರ ಮಕ್ಕಳು ಮಾತ್ರ ಅಲ್ಲ, ಅವರ ತಮ್ಮಂದಿರ ಮಕ್ಕಳು ಅಂದರೆ ಅದೇ ನಾವೆಲ್ಲ, ಅವರ ಅಕ್ಕಂದಿರ ಮಕ್ಕಳು, ತಮ್ಮ ತಂಗಿಯಂದಿರ ಮಕ್ಕಳು, ಪ್ರವಾಗರ ಶಿಶಿಲರು, ಅವರಿವರು ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಆದರ್ಶಪ್ರಾಯರಾಗಿ ನಮ್ಮ ಮುತ್ತಪ್ಪ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಅವರನ್ನು ಅವರ ಆರೋಗ್ಯವು, ಮೂತಮ್ಮನವರ ಆರೋಗ್ಯ ಎಲ್ಲರೂ ಚೆನ್ನಾಗಿರಲಿ, ನಮ್ಮ ಬರ್ಗುಳ ಕುಟುಂಬವು ಎಲ್ಲರಿಗೂ ಇನ್ನೂ ಏನಾದರೂ ಒಂದು ಹೆಲ್ಪ್ ಮಾಡುವಂತೆ ಇರಲಿ ಎನ್ನುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಾಲ್ಯದ ಜೀವನವನ್ನು ನೆನಪಿಸಿಕೊಂಡು ಮನದಾಳದ ಕೆಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಮಾನ್ಯ ಪ್ರಸನ್ನರವರನ್ನು ಅಭಿನಂದಿಸಿಕೊಂಡು ಶಿವರಾಮ ಶಿಶಿಲರ ಸೋದರಳಿಯ ಖ್ಯಾತ ಸಾಹಿತಿ ಕಲಾವಿದ ಪ್ರಸಿದ್ಧ ವಾಗ್ಮಿ ಅರ್ಥಶಾಸ್ತ್ರಜ್ಞ ಸುಳ್ಯದ ನೆಹರು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಂಶುಪಾಲರಾಗಿರುವಂತಹ ಗೌರವಾನ್ವಿತರಾದಂತಹ ಡಾಕ್ಟರ್ ಪ್ರಭಾಕರ್ ಶಿಶಿಲ ನಮ್ಮ ಜೊತೆ ಏನು ಹೇಳ್ತಾರೆ ಎಂಬುದನ್ನು ಕಾದು ನೋಡೋಣ. ಇದೀಗ ನಮ್ಮ ಮುಂದೆ ಡಾಕ್ಟರ್ ಪ್ರಭಾಕರ್ ಶಿಶಿಲ ಇವರು.
ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಇಬ್ಬರು ಶಿಷ್ಯರು ತಮ್ಮ ಅನುಭವಗಳನ್ನು ತೋಡಿಕೊಂಡರು ಮತ್ತು ಅವುಗಳು ತುಂಬ ರಸವತ್ತಾಗಿದ್ದವು. ನಾನು ಅವರ ನೇರ ಶಿಷ್ಯ ಅಲ್ಲ, ಆದರೆ ಮನೆಯಲ್ಲಿ ಅವರ ಶಿಷ್ಯನೇ ಆಗಿದ್ದೆ. ಹಾಗಂತ ಶಾಲೆಯ ಅನುಭವಗಳು ನನ್ನಲ್ಲಿಲ್ಲದ ಕಾರಣ ನಾನು ಬೇರೆ ವಿಷಯವನ್ನು ಮಾತಾಡಬೇಕಾಗಿ ಬರ್ತದೆ ಅಂತ ಅಂದುಕೊಂಡಿದ್ದೇನೆ. ನಾವು ಈಗ ಕುಳಿತಂತಹ ಈ ಭೂಮಿ ಇದೆಯಲ್ಲ, ಇದು ಶಿವಾಜಿ ಗ್ರಾಮಕ್ಕೆ ಸೇರಿದ್ದು. ಆದರೆ ನಮ್ಮ ಇಡೀ ಕುಟುಂಬ ಶಿಶಿಲ ಅಂತ ಹೆಸರನ್ನು ಹಾಕಿಕೊಳ್ತದೆ. ನಮ್ಮಲ್ಲಿ ಮಂಗಳೂರು ಕಡೆ ಹೋದರೆ ಶಿಶಿಲ ಅಂದರೆ ಪ್ರಕಾಶ್ ಚಂದ್ರ ಶಿಶಿಲ, ಸುಳ್ಯದ ಕಡೆ ಬಂದರೆ ಶಿಶಿಲ ಅಂದರೆ ನಾನು, ಇಲ್ಲಿ ಶಿಶಿಲಕ್ಕೆ ಬಂದರೆ ಶಿಶಿಲ ಅಂದರೆ ಶಿವರಾಮ ಶಿಶಿಲ. ಹಾಗೆ ಮೂವರು ಶಿಶಿಲರು ನಾವು ಹೊರಗಡೆ ಇದ್ದೇವೆ. ನನ್ನ ಮಕ್ಕಳು ಕೂಡ ಶಿಶಿಲ ಅನ್ನತಕ್ಕಂಥ ಹೆಸರನ್ನೇ ಹಾಕುವಂಥದ್ದು. ಈ ಶಿಶಿಲ ಅನ್ನೋ ಹೆಸರನ್ನು ಮೂಲತಃ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು. 1972 ನಾನು ಕತೆಗಳನ್ನು ಬರೆದು ಪ್ರಕಟಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ನಮ್ಮ ಹೆಸರಿನ ಮುಂದುಗಡೆ ಏನೂ ಇರಲಿಲ್ಲ, ಬರೇ ಪ್ರಭಾಕರ್ ಅಂತ ಮಾತ್ರ ಇತ್ತು. ತುಂಬ ಜನ ಕೇಳೋರು ಪ್ರಭಾಕರ್ ಆ ನಂತರ ಎಂಥದ್ದು ಅಂತ ಕೇಳೋರು. ನನಗೆ ನಮ್ಮ ಮಲಯಾಳದ ಹೆಸರುಗಳನ್ನು ಹಾಕಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಆದ್ದರಿಂದ ಊರನ್ನೇ ನನ್ನ ಒಂದು ಅಸ್ಮಿತೆಯನ್ನಾಗಿ ಮಾಡಿಕೊಂಡು ಊರಿನ ಹೆಸರನ್ನು ನಾನು ಸ್ವೀಕರಿಸಿದೆ. ಮಾವನಿಗೂ ಅದು ಬಹಳ ಖುಷಿಯಾಯಿತು ಮತ್ತು ಮಾವ ಅದನ್ನು ಹೈಜಾಕ್ ಮಾಡಿಬಿಟ್ರು. ಆ ನಂತರ ಅದು ಮಾವನಿಗೆ ಅದು ನನಗಿಂತ ಹೆಚ್ಚು ಅದು ಒಪ್ಪಿತ್ತು. ಯಾಕಂದರೆ ಶಿವರಾಮ ಶಿಶಿಲ ಅಂತ ಅಲ್ಲಿ ಅಡಿಯೊತ್ತು ಯಾವುದು ಬರುವುದಿಲ್ಲ ಬರೆಯುವಾಗ, ನನಗೆ ಬರೆಯುವಾಗ ಪ್ರಭಾಕರ ಶಿಶಿಲ ಅಂತ ಬರೆಯುವಾಗ ಅಡಿಯೊತ್ತು ಬರ್ತದೆ ಮತ್ತು ಅದು ಅಷ್ಟು ಚೆನ್ನಾಗಿ ಒಪ್ಪಲಿಲ್ಲ. ಇವರು ಅದನ್ನು ರಾಷ್ಟ್ರದ ರಾಜಧಾನಿಯವರೆಗೆ ಕೊಂಡೋಗಲಿಕ್ಕೆ ಸಾಧ್ಯ ಆಯಿತು. ಅದೆಲ್ಲ ನಮ್ಮ ಹೆಮ್ಮೆಯ ವಿಷಯ ಅಂತೇಳಿ ನಾನು ಅಂದುಕೊಳ್ತೇನೆ. ನಮ್ಮ ಒಂದು ಆಶಯವಾದಂತಹ ವಾಕ್ಯ ಇದೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ನಮ್ಮಂತ. ಬೇರೆಯವರಿಗೆ ಉಪಕಾರ ಮಾಡುವುದೇ ಪುಣ್ಯ, ಬೇರೆಯವರಿಗೆ ಪೀಡೆ ಕೊಡುವುದೇ ಪಾಪ ಅಂತ ಇದರ ಅರ್ಥ. ಈ ಮಾನದಂಡದಿಂದ ಮಾವನ ಸಾಧನೆಗಳನ್ನು ಅಳೆದ್ರೆ ಅವರು ಇಷ್ಟರವರೆಗೆ ಒಂದೇ ಒಂದು ಪಾಪ ಮಾಡಿದವರಲ್ಲ. ಯಾಕಂದರೆ ಅವರು ಯಾರಿಗೂ ಇಷ್ಟರವರೆಗೆ ಒಂದೇ ಒಂದು ಪೀಡೆಯನ್ನು ಕೊಟ್ಟವರಲ್ಲ. ಅವರಿಂದ ಎಷ್ಟು ಕೊಡ್ತದೋ ಅಷ್ಟು ಪರೋಪಕಾರವನ್ನು ಮಾಡಿದವರೇ. ಆದ್ದರಿಂದ ಅವರು ಪುಣ್ಯ ಪುರುಷ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇಂಥ ಮಾವನ ಬಗ್ಗೆ ನನಗೆ ವರ್ಣಿಸುವಾಗೆಲ್ಲ ಕೃಷ್ಣಾರ್ಜುನ ಅಲ್ಲ ಕ್ಷಮಿಸಿ ಭೀಷ್ಮಾರ್ಜುನ ಪ್ರಸಂಗದ ಒಂದು ಪ್ರಸಂಗ ಒಂದು ಹಾಡು ನೆನಪಿಗೆ ಬರುವುದು. ಮಹಾಭಾರತ ಯುದ್ಧದ 9 ಭೀಷ್ಮ ಮತ್ತು ಕೃಷ್ಣ ಮುಖಾಮುಖಿಯಾದಾಗ ಕೃಷ್ಣನಲ್ಲಿ ಭೀಷ್ಮ ಹೇಳ್ತಾನೆ, ಚಿನುಮಯನೆ ಲಾಲಿಪುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೆ ಹೊನ್ನಹುದು, ಪುಣ್ಯಹೀನಗೆ ರಾಜ್ಯ ಕಾನನವು ಕೇಳು ಮತ್ತೆ ಹೊನ್ನುಗಳು ಮೃತ್ತಿಕೆಗಳಂತೆ ತೋರುವವು ಅಂತ. ಅಂದರೆ ಪುಣ್ಯವಂತನಿಗೆ ಕಾಡನ್ನು ಅವನು ನಾಡು ಮಾಡಿಬಿಡ್ತಾನೆ, ಮಣ್ಣನ್ನು ಹೊನ್ನು ಮಾಡಿಬಿಡ್ತಾನೆ. ಆದರೆ ಪಾಪಿಯಾದವ ನಾಡಿಗೆ ಹೋದರೂ ಅದು ಕಾಡಿನ ಹಾಗೆ ಆಗುತ್ತೆ, ಆಮೇಲೆ ಹೊನ್ನೆಲ್ಲ ಇದ್ದದ್ದು ಮಣ್ಣಾಗಿ ಬಿಡ್ತದೆ. ನನ್ನ ದೊಡ್ಡಮಾವ ಇನ್ನೂ ಬರಲಿಲ್ಲ. ದೊಡ್ಡಮಾವ ಮತ್ತು ಇವರು ಸೇರಿ ಇಲ್ಲಿ ಭೂಮಿ ಮಾಡಿಕೊಂಡಾಗ ಈ ಭೂಮಿಗೆ ಆನೆಗಳು ಬರ್ತಾ ಇದ್ದವು, ಹಂದಿಗಳು ಬರ್ತಾ ಇದ್ದವು, ಕಾಟಿಗಳು ಬರ್ತಾ ಇದ್ದವು. ಈಗಲೂ ಸ್ವಲ್ಪ ಮೇಲೆ ಆ ಗುಡ್ಡವನ್ನು ನೀವು ನೋಡಿದರೆ, ತಿಂಗಾಣಿ ಗುಡ್ಡದಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಹೋದಾಗ ನಮಗೆ ಬಿಸಿ ಲದ್ದಿ ಕಾಣಲಿಕ್ಕೆ ಸಿಕ್ಕಿತ್ತು ಆನೆಯದ್ದು. ಅಂದರೆ ಆನೆಗಳಿರುವಂತಹ ತಾಣ ಇದು. ಅಂತಹ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ ಕೃಷಿ ಮಾಡಿ ಇಲ್ಲಿ ಬಂಗಾರ ಬೆಳೆದ್ರಲ್ಲ, ಇದಕ್ಕಿಂತ ದೊಡ್ಡದಾದಂತಹ ಒಂದು ಪುಣ್ಯ ಕೆಲಸ ಯಾವುದಿದೆ ಅಂತ ನಾನು ಎಷ್ಟೋ ಸಲ ಯೋಚನೆ ಮಾಡುವುದಿದೆ. ಅದರ ಜೊತೆಗೆ ಶಿಶಿಲದಲ್ಲಿ ನಾವೆಲ್ಲ ಕಲಿಯುವಾಗ ಇದ್ದದ್ದು ಒಬ್ಬರೇ ಮೇಷ್ಟ್ರು. ಇವರು ಬಂದ ನಂತರ ಮತ್ತೆ ಇನ್ನೊಬ್ಬರು ಮೇಷ್ಟ್ರು ಅಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಶಿಶಿಲ ಎಂಬ ಕಾಡನ್ನು ವಿದ್ಯೆಯ ನಾಡನ್ನಾಗಿ ಪರಿವರ್ತಿಸಿದವರು ನನ್ನ ಮಾವ. ನನಗೆ ತುಂಬ ಸಂತೋಷದ ವಿಷಯ ಇದು. ಈ ಕಾಡನ್ನು ನಾಡನ್ನಾಗಿ ಪರಿವರ್ತಿಸಿದರು, ಎಷ್ಟೋ ಜನರಿಗೆ ವಿದ್ಯಾದಾನವನ್ನು ಮಾಡಿದರು. ಆದ್ದರಿಂದ ಅವರ ಜೀವನದ ಉದ್ದಕ್ಕೂ ಕೂಡ ಅವರು ಮಾಡಿದ್ದೆಲ್ಲವೂ ಪುಣ್ಯ ಕೆಲಸವೇ. ಅದರ ಪ್ರತಿಫಲವಾಗಿ ಇವತ್ತು 75 ಒಂದು ಆಚರಣೆ ನಡೀತಾ ಇದೆ. ಅನೇಕರಿಗೆ ಜೀವನದಲ್ಲಿ 50, 60, 75 ಎಲ್ಲ ಆಗ್ತದೆ, ಆದರೆ ಅವರಿಗೆಲ್ಲ ಯಾವ ಆಚರಣೆಗಳು ಕೂಡ ಇರ್ತದೆ ಅಂತ ಗ್ಯಾರಂಟಿ ಇಲ್ಲ. ಅವರ ಮಕ್ಕಳು ಆ ಥರ ಮನಸ್ಸು ಮಾಡಿದರೆ ಅಂಥದ್ದಿರುತ್ತೆ. ಇವರ ಮಕ್ಕಳು ಹಾಗೆ ಮನಸ್ಸು ಮಾಡಲಿಕ್ಕೆ ಏನು ಕಾರಣ ಅಂದರೆ ಮಾವ ಮಾಡಿದ ಪುಣ್ಯವೇ ಅದಕ್ಕೆ ಕಾರಣ ಅಂತ ನಾನು ಅಂದುಕೊಳ್ತೇನೆ. ಪುಣ್ಯಾತ್ಮನಿಗೆ 4 ಮಕ್ಕಳು, 4 ಕೂಡ ತುಂಬ ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದಾರೆ. ಅವರಿಗೆ 3 ನಾನವರ ಸಹೋದರಳಿಯ, ಆದರೆ ನಾವು ಬೆಳೆದದ್ದು ಅವರ ತಮ್ಮನ ಹಾಗೆ, ಅವರ 4 ತಮ್ಮನ ಹಾಗೆ ನಾನು ಬೆಳೆದದ್ದು. ಹಾಗೆ ಅವರು ಬೆಳೆಸಿದರು. ಒಂದು ಕಾಲದಲ್ಲಿ ನನಗೆ 7 ಆದಾಗ ನಾನು ಒಬ್ಬ ಟೈಲರ್ ಆಗಬೇಕಿತ್ತು, ಟೈಲರಿಂಗಿಗೆ ಸೇರಿಸೋದು ಇವನನ್ನು ಅಂತ ಗ್ಯಾರಂಟಿ ಮಾಡಿ ಬಂದಿದ್ದರು ನನ್ನ ದೊಡ್ಡಮಾವ. ಆದರೆ ಇವರು ನನ್ನನ್ನು ಸೀದಾ ಕರ್ಕೊಂಡು ಸಿದ್ಧವನಕ್ಕೆ ಹೋದರು. ಆಗಿನ ರತ್ನಾರ್ಮ ಹೆಗ್ಡೆಯವರಿಗೆ ಅಡ್ಡ ಬಿದ್ದರು, ನನ್ನನ್ನು ಅಡ್ಡ ಬೀಳಿಸಿದರು. ಇವನು ಚೆನ್ನಾಗಿ ಓದ್ತಾ ಇದ್ದಾನೆ, ಹುಡುಗನಿಗೆ ಒಂದು ಆಶ್ರಯ ಕೊಡಿ ಅಂತ ವಿನಂತಿಸಿದರು. ಅವರು ಸಿದ್ಧವನದಲ್ಲಿ ಆಶ್ರಯ ಕೊಟ್ಟರು. ಆ ಬಳಿಕ ನನ್ನ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ನನ್ನ ಮಾವ ಆ ಕ್ಷಣದಲ್ಲಿ ಎಲ್ಲಿಯಾದರೂ ಸ್ವಲ್ಪ ಎಡವಿದ್ದರೆ ನಾನು ನಿಮ್ಮ ಎದುರು ಒಂದು ಹೀಗೆ ನಿಂತು ಭಾಷಣ ಮಾಡುವಂತಹ ಸಿಚುವೇಷನ್ನಲ್ಲಿ ಇರಲಿಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ನಾನು ಮಾವನಿಗೆ ಶಿರವಾಗಿ ವಂದಿಸ್ತೇನೆ.
ಹೇಳ್ತೇನೆ, ಇವರು ತುಂಬ ಒಳ್ಳೆಯ ಸ್ವಭಾವದವರು ಅಂತ ಹೇಳೋದಕ್ಕೆ ನಾನು ನಿಮ್ಮನ್ನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹೀಗೆ ಪುಣ್ಯವಂತನಾದವನಿಗೆ ಎಲ್ಲ ಕಡೆ ಒಳ್ಳೆಯದೇ ಒಲಿಯುತ್ತದೆ ಅನ್ನೋದಕ್ಕೆ ಅವರು ಈ ಊರಿಗೆ ಬಂದದ್ದೇ ಕಾರಣ. ಇಲ್ಲಿ ಬಂದದ್ದೇ ತಡ, ಇಲ್ಲಿ ಸುಮಾರು 4 ಸಲವೋ ಏನೋ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಆದರೆ ಊರಿನವರು ಅವರನ್ನು ಹೋಗಲಿಕ್ಕೆ ಬಿಡಲೇ ಇಲ್ಲ, ಹೊರಗೆ ಹೋಗಲಿಕ್ಕೆ ಅವರನ್ನು ಬಿಡಲೇ ಇಲ್ಲ. ಟ್ರಾನ್ಸ್ಫರ್ ಆದದ್ದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ದು, ಇಲ್ಲಿಯೇ ನಿಲ್ಲಿಸಿದ್ದು. ಇಂತಹ ಒಂದು ವೈಶಿಷ್ಟ್ಯ ಮಾವನಲ್ಲಿ ಇದೆ ಅನ್ನೋದನ್ನು ನಾನು ಗುರುತಿಸಿದ್ದೇನೆ. ಅವರ ಸ್ವಭಾವ ಅವರಿಗೆ ಸಿಟ್ಟು ಬರುವುದಿಲ್ಲ ಅಂತಲ್ಲ, ಆದರೆ ಆ ಸಿಟ್ಟನ್ನು ಅವರು ಬಹಳ ಶಾಂತ ಸ್ವರೂಪದಲ್ಲಿ ಅದನ್ನು ನಿಭಾಯಿಸಿ ಬಿಡ್ತಾರೆ ಅವರು. ನನಗೆ ಅವರನ್ನು ಕಂಡಾಗಲೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಒಂದು ಶ್ಲೋಕ ನೆನಪಿಗೆ ಬರೋದು. ಯದಾ ಸಂಹರತೆ ಛಾಯಾಂ ಕೂರ್ಮಾಂಗನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ಆಮೆ ಸಂಕಷ್ಟ ಬಂದಾಗ ತನ್ನ ಎಲ್ಲ ಅವಯವಗಳನ್ನು ಒಳಗೆ ಎಳ್ಕೊಂಡು ಸ್ತಬ್ಧವಾಗಿ ನಿಲ್ತದೆ ಅಂತ. ಹಾಗೆಯೇ ಇವರು ಏನಾದರೂ ಪ್ರಾಬ್ಲಮ್ ಇದ್ದರೆ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಿದವರೇ ಅಲ್ಲ. ಇವರು ಇಷ್ಟರವರೆಗೆ ಒಂದೇ ಒಂದು ಜಗಳದಲ್ಲಾಗಲಿ ವಿವಾದದಲ್ಲಾಗಲಿ ಸಿಕ್ಕಿಬಿಡಲಿಲ್ಲ. ನಾನು ಪೂಪರಂಥವರೆಲ್ಲ ಎಷ್ಟೋ ಸಲ ಎಷ್ಟೋ ವಿವಾದದಲ್ಲೆಲ್ಲ ಸಿಕ್ಕಿಬಿದ್ದುದುಂಟು. ನಾನಂತೂ ಸಿಕ್ಕಾಪಟ್ಟೆ ವಿವಾದದಲ್ಲಿ ಸಿಕ್ಕಿಬಿದ್ದಿದ್ದೇನೆ ಅನೇಕ ಸಂದರ್ಭದಲ್ಲಿ. ಆದರೆ ಇವರು ಹಾಗೆ ಇಲ್ಲವೇ ಇಲ್ಲ. ಇವರ ಸ್ವಭಾವ ಸ್ಥಿತಪ್ರಜ್ಞನ ಹಾಗೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ದುಃಖ ಬಂತು ಅಂತ ಅವರು ಯಾವತ್ತೂ ಕೂಡ ಕುಗ್ಗಲಿಲ್ಲ, ಸುಖ ಬಂತು ಅಂತ ಹಿಗ್ಲಿಲ್ಲ. ವೀತರಾಗ ಭಯಕ್ರೋಧ ಈ ಜೀವನದಲ್ಲಿ ಬರತಕ್ಕಂತಹ ನಮ್ಮ ಎಲ್ಲ ಅವಸ್ಥೆಯನ್ನು ಏಕಪ್ರಕಾರವಾಗಿ ಎದುರಿಸಿದ್ರು, ಗೆದ್ದರು. ಅದಕ್ಕೆ ಪ್ರತಿಫಲವಾಗಿ ಇವತ್ತು 75ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಅವರ ಉತ್ಸಾಹ ನೋಡಿದರೆ ಅವರಿಗೆ 75 ವರ್ಷ ಆಗಲಿಲ್ಲ. ನನಗೆ, ನಾನು ಅವರಿಂದ 10 ವರ್ಷಕ್ಕೆ ಚಿಕ್ಕವ, ಅವರಷ್ಟು ಕೆಲಸ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ, ಅವರ ಸ್ಪೀಡ್ನಲ್ಲಿ ನಡೀಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಜನ ಅವರ ಸಿ ಡಿ ನೋಡಿದಿರ ಅಂತ ಗೊತ್ತಿಲ್ಲ. ಆ ಸಿ ಡಿಯಲ್ಲಿ ಅವರೊಂದು ಸ್ಪೀಡಲ್ಲಿ ನಡೀತಾರೆ, ಎಷ್ಟು ಸ್ಪೀಡ್ ಅಂತ ಹೇಳಿದ್ರೆ ಅದನ್ನು ಸರಿಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಸ್ಪೀಡ್ನಲ್ಲಿ ಅವರು ನಡೀತಾರೆ. ಹೀಗೆ ಭಗವದ್ಗೀತೆಯಲ್ಲಿ ಹೇಳಿದಂತಹ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ನಾನು ಅವರಲ್ಲಿ ಗುರುತಿಸಿದ್ದೇನೆ. ಅವರಲ್ಲಿ ಕಂಡುಕೊಂಡ ಇನ್ನೊಂದು ದೊಡ್ಡ ಗುಣ ಅಂದರೆ, ಅಯಂ ನಿಜ ಪರೋವೇತ ಗಣನಾಂ ಲಘುಚೇತಸಾಂ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕ್ಕೆ ಮನೆ ಒಂದು ಮಾತಿದೆ. ನಾನು ಇವನು ನನ್ನವನು, ಇವನು ನನ್ನ ಜಾತಿಯವನು ಅಂತ ಅನೇಕರು ಹೆಮ್ಮೆ ಪಡ್ತಾರೆ. ಇವರು ಹಾಗೆ ಹೆಮ್ಮೆ ಪಡಲಿಕ್ಕೆ ಹೋಗಲೇ ಇಲ್ಲ. ಯಾವ ಜಾತಿಯಲ್ಲಿ ಯಾವ ಪ್ರತಿಭೆ ಇದ್ದರೂ ಕೂಡ ಅದನ್ನು ಗುರುತಿಸಿದರು, ಗೌರವಿಸಿದರು, ಸನ್ಮಾನಿಸಿದರು. ಅದರ ಪ್ರತಿಫಲ ಮೊನ್ನೆ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗೊತ್ತಾಯಿತು. ಇಡೀ ಊರೇ ಅವರನ್ನು ಅಭಿನಂದಿಸಿತು. ನಮ್ಮ ನಾಗರಾಜ ಪೂರ್ಣಿಯವರ ಸಮಾರಂಭಕ್ಕೆ ಬಂದಿತ್ತು. ಎಂಥ ಫಂಕ್ಷನ್ ಅದು! ನನಗೆ ಬಹಳ ಖುಷಿ ಕೊಟ್ಟಂಥ ಒಂದು ಫಂಕ್ಷನ್. ಇವತ್ತು ಕೂಡ ಇಷ್ಟು ಜನ ಬಂದಿದ್ದೀರಿ, ಮಳೆ ಬರುವಂತಹ ಸಂಭವ ಇರಲಿಕ್ಕೂ ಸಾಕು ಮಧ್ಯಾಹ್ನ ನಂತರ ಹೇಳಲಿಕ್ಕಾಗುವುದಿಲ್ಲ. ಆದರೂ ಅವರ ಮೇಲೆ ಇಷ್ಟೊಂದು ಪ್ರೀತಿಯಿಂದ ನೀವು ಬಂದಿದ್ದೀರಿ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಅವರು ಗಳಿಸಿದಂತಹ ಹೆಸರು, ಅವರು ಮಾಡಿದಂತಹ ಪುಣ್ಯ. ಅವರ ಹಾಗೆ ನಮ್ಮ ವಂಶದಲ್ಲಿ ಬಹುಮುಖ ಪ್ರತಿಭೆ ಇನ್ನೊಬ್ಬರಿಲ್ಲ. ಅವರು ನಾಟಕಕಾರ ಹೌದು. ಆ ಮನೆಯನ್ನು ನೀವು ನೋಡಿ ಬಂದಿರಬಹುದು ಅಂತ ಅಂದುಕೊಳ್ತೇನೆ. ಮನೆಯ ಹೊರಗೂ ಚಿತ್ರಗಳು, ಒಳಗೂ ಚಿತ್ರಗಳು. ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಅನೇಕ, ಅವುಗಳನ್ನೆಲ್ಲ ಬರೆದಿಡ್ತಾರೆ. ದಿನಾ ನ್ಯೂಸ್ ಪೇಪರ್ ಓದ್ತಾರೆ. ನಮ್ಮಲ್ಲಿ ಅನೇಕರು ನ್ಯೂಸ್ ಪೇಪರ್ ಓದುವುದೇ ಇಲ್ಲ, ಅದೆಲ್ಲ ಟಿ ವಿಯಲ್ಲಿ ಬರ್ತದಲ್ಲ ಸಾಕು ಅಂತ. ಅವರು ಹಾಗಲ್ಲ, ನ್ಯೂಸ್ ಪೇಪರ್ ಓದಿದರು, ಅದರಲ್ಲಿ ಏನೋ ಒಂದು ವಿಷಯ ಸಿಕ್ಕಿತು, ಅದನ್ನು ಬರೆದಿಟ್ಟುಕೊಂಡ್ರು, ಅದನ್ನು ಎಲ್ಲೋ ಒಂದು ಸಮಾರಂಭದಲ್ಲಿ ಹೇಳಿದರು, ಆ ಮೂಲಕ ಜನಮನ್ನಣೆ ಗಳಿಸುತ್ತಾ ಹೋದರು. ಇವರು ನಮ್ಮ ನಡುವಿನ ಒಬ್ಬ ಆದರ್ಶ ವ್ಯಕ್ತಿ. ಯಾಕೆ ಆದರ್ಶ ವ್ಯಕ್ತಿ ಅಂದರೆ, ಅವರು ಬರವಣಿಗೆ ಶುರು ಮಾಡಿದರು ಬಹುಶಃ 1980ರ ದಶಕದಲ್ಲಿ. ಏನೋ ಅವರು ಬರವಣಿಗೆ ಏನೋ ಶುರು ಮಾಡಿರಬೇಕು ಅಂತ ನನ್ನ ನೆನಪು. ಅವರು ಬರವಣಿಗೆಯನ್ನು ಶುರು ಮಾಡಿದ ನಂತರ ಪುಸ್ತಕಗಳನ್ನು ಕೊಳ್ಳುವುದನ್ನು ಹೆಚ್ಚು ಮಾಡಿದರು. ಅನೇಕರು ಬರವಣಿಗೆ ಶುರು ಮಾಡಿದ ನಂತರ ಪುಸ್ತಕ ತೆಗೊಳ್ಳೋದಿಲ್ಲ, ನಾನು ಬರೀಲಿಕ್ಕೆ ಶುರು ಮಾಡಿದ್ದೇನಲ್ಲ ಸಾಕು ಅಂತೇಳಿ ಅವರು ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಇವರು ಆ ನಂತರ ಹೆಚ್ಚು ಹೆಚ್ಚು ತಗೊಳ್ಳುತ್ತಾ ತಾನು ಬೆಳವಣಿಗೆ ಹೊಂದುತ್ತಾ ಆ ಜ್ಞಾನವನ್ನು ಪುಸ್ತಕದ ಮೂಲಕ ಅಭಿವ್ಯಕ್ತಿಸಲಿಕ್ಕೆ ಅವರು ಪ್ರಯತ್ನಪಟ್ಟರು. ಅದರ ಪ್ರತಿಫಲವಾಗಿ ಇವತ್ತು ಸುಮಾರು 30ರಷ್ಟು ನಾಟಕ ಪುಸ್ತಕಗಳು ಅವರ ಎದುರಿವೆ. ಈ ನಾಟಕಗಳನ್ನೆಲ್ಲ ಮಕ್ಕಳ ನಾಟಕಗಳು ಇವು. ಈ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಬೇರೆ ತಾಲೂಕಿನಲ್ಲಿಯೂ ಕೂಡ ಇವುಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಹಿರಿಮೆಗೆ ಸಂದಂತಹ ದೊಡ್ಡ ಒಂದು ಅಭಿವಾದನ ಅಂತೇಳಿ ನಾನು ಅಂದುಕೊಳ್ತೇನೆ. ಇಂತಹ ಶಿವರಾಮ ಶಿಶಿಲರಿಗೆ 75 ವರ್ಷ ಆಗಿದೆ. ಸಾಮಾನ್ಯವಾಗಿ ನಾನು ವಸಂತ ಕುಮಾರ್ ತಾಳ್ತಜ್ಜಿಯವರು ನನಗಿಂತ ಮೊದಲು ಭಾಷಣ ಮಾಡ್ತಾರೆ ಅಂತೇಳಿ ಅಂದುಕೊಂಡಿದ್ದೆ, ಆದರೆ ನನಗೆ ಮೊದಲು ಭಾಷಣಕ್ಕೆ ಅವಕಾಶ ಸಿಕ್ಕಿತ್ತು. ಸಾಧಾರಣವಾಗಿ ಇಂಥವರು 100 ವರ್ಷ ಬದುಕಲಿ ಅಂತೇಳಿ ಎಲ್ಲರೂ ಹೇಳಿಬಿಡ್ತಾರೆ, 100 ವರ್ಷ ಬದುಕಲಿ ಅಂತ. ನಾನು ಮಾವನಿಗೆ ಹೇಳೋದೆಷ್ಟೆಂದರೆ, ಅವರ ಕೆಲಸ ಅವರಿಗೆ ಮಾಡಲಿಕ್ಕೆ ಕೂಡುವವರಿಗೆ ಅವರು ಬದುಕಲಿ ಅಂತ. ನಾವು ಕೂಡ ಹಾಗೆ, ನಾನು ಕೂಡ ಅಷ್ಟೇ. ನನ್ನ ಕೆಲಸ ನನಗೆ ಮಾಡಲಿಕ್ಕೆ ಕೂಡುವವರಿಗೆ ನಾನು ಬದುಕಿದರೆ ಸಾಕು. ವಿನಾದೈನಿಯನ ಜೀವತಂ ಅನಾಯಾಸೇನ ಮರಣಂ. ಬೇರೆಯವರಿಗೆ ತೊಂದರೆ ಆಗದ ಹಾಗೆ ನಮ್ಮ ಬದುಕು ರೂಪಿತಗೊಂಡು ಬಿಟ್ಟರೆ ಸಾಕು ದೇವರೇ ಅಂತೇಳಿ ಪ್ರಾರ್ಥನೆ ಮಾಡುವ ನಾನು. ಮಾವನಿಗೂ ಕೂಡ ಹಾಗೆ, ಅವರು ಇಂಡಿಪೆಂಡೆಂಟಾಗಿ ಬದುಕಿದವರು. 4 ಜನ ಮಕ್ಕಳಿದ್ದರು,
ಅವರೆಲ್ಲ ಒಳ್ಳೆಯ ಪೊಸಿಷನ್ನಲ್ಲಿದ್ದರು. ಅವರಿಂದ ಇವರು ಒಂದು ಪೈಸೆ ತೆಕ್ಕೊಳ್ಳುವವರಲ್ಲ, ಅಗತ್ಯ ಬಿದ್ದರೆ ಹಣ ಬೇಕಾ ಮಗ ಅಂತ ಕೇಳುವವರು. ಈ ಪ್ರಾಯದಲ್ಲಿ ಹೀಗೆ ಕೇಳತಕ್ಕಂಥ ಒಬ್ಬ ತಂದೆ ಇದ್ದಾರಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೊಂದಿಲ್ಲ. ಅನೇಕ ವೇಳೆ ನನಗೆ ನಾನು ಅಂದುಕೊಳ್ಳೋದುಂಟು, ನಮ್ಮ ಮನೆಯಲ್ಲಿ ಶಿವರಾಮ ಕಾರಂತರ ಫೋಟೋ ಇದೆ, ನಾನು ಮತ್ತು ಅವರೊಟ್ಟಿಗೆ ತೆಗೆಸಿಕೊಂಡದ್ದು. ತುಂಬ ಜನ ಬಂದವರು ಇದು ನಿಮ್ಮ ತಂದೆ ಅಂತ ಕೇಳೋದು ನನ್ನಲ್ಲಿ. ಶಿವರಾಮ ಕಾರಂತರಂದರೆ ಯಾರು ಅಂತಲೇ ದಕ್ಷಿಣ ಕನ್ನಡದವರಿಗೆ ಗೊತ್ತಾಗದಷ್ಟು ಈಗ ಪರಿಸ್ಥಿತಿ ಬದಲಾಗಿದೆ. ಎಂಥ ದುರಂತ ಅಂತ ನೀವು ಒಂದು ಕ್ಷಣ ಆಲೋಚನೆ ಮಾಡಿ. ಇವರು ನಿಮ್ಮ ತಂದೆ ಅಂತ ಆಗ ನನಗೆ ಅನಿಸೋದು, ಶಿವರಾಮ ಕಾರಂತರ ಹಾಗೆ ನನ್ನ ತಂದೆಯವರು ಇರ್ತಿದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ. ನನಗೆ ಒಂದೊಂದು ಸಲ ಶಿವರಾಮ ಮಾವನನು ಹಾಗೆ ಅನಿಸೋದು, ನನ್ನ ತಂದೆ ಶಿವರಾಮ ಮಾವನವರ ಹಾಗೆ ಇರಬೇಕಿತ್ತು ಅಂತ. ನನ್ನನ್ನು ಸಾಕಿದ್ದು ನನ್ನ ಮಾವಂದಿರೆ. ಅದಕ್ಕೆ ನಾನೊಂದು ಲೇಖನದಲ್ಲಿ ಬರೆದಿದ್ದೇನೆ, ಪೊರೆದವನು ಪಿತ್ತನು ಅಂತ. ಹೆತ್ತವಳು ತಾಯಿಗಿಂತ ಅನ್ನೋದಕ್ಕಿಂತಲೂ ಸಾಕಿದವಳು ತಾಯಿ. ಕೃಷ್ಣನನ್ನು ಹೆತ್ತದ್ದು ದೇವಕಿ, ಆದರೆ ಅವನಿಗೆ ತಾಯಿಯಾದದ್ದು ಯಾರು? ಯಶೋಧೆ ಅನ್ನೋದನ್ನು ನೀವು ಗಮನವಿಟ್ಟು ನೋಡಿ. ಆದ್ದರಿಂದ ಅವನಿಗೆ ಹೆಚ್ಚು ಪ್ರೀತಿ ಇದ್ದದ್ದು ಕೂಡ ಯಶೋಧೆಯಲ್ಲಿ. ಪೊರೆದವನು ಪಿತ್ತನು ಅಂತೇಳಿ ಅವರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೇನೆ, ಅವರಿಗೆ ಕೃತಜ್ಞತೆಯನ್ನು ಆ ಮೂಲಕ ನಾನು ಸಮರ್ಪಿಸಿದ್ದೇನೆ. ಇದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರತಕ್ಕಂಥ ಒಂದು ಸ್ಥಿರವಾದಂತಹ ಭಾವ. ಇಷ್ಟು ಹೇಳುತ್ತಾ ಇನ್ನೂ ನಮ್ಮ ತಾಳ್ತಜಿಯವರು ಭಾಷಣ ಮಾಡಲಿಕ್ಕುಂಟು. ಜೀವನ್ ರಾಮನ ಸೆಟ್ಟು ತುಂಬ ಕಾಯ್ತಾ ಇದೆ ಆಗಿನಿಂದ. ಒಂದು ಶಾಂತಿ ಮಂತ್ರ, ಉಪನಿಷತ್ತಿನ ಒಂದು ಶಾಂತಿ ಮಂತ್ರ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಶಂ ನೋ ಮಿತ್ರಸ್ಯಂ ವರುಣ ಶಂ ನೋ ಭವತ್ಪರ್ಯಮ ಶಂ ನ ಇಂದ್ರೋ ಬೃಹಸ್ಪತಿ ಶಂ ನೋ ವಿಷ್ಣುರುಕ್ರಮ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಸನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರಶೀಲ ವಾಗ್ಮಿಗಳು, ಬಹಳ ಮನೋಜ್ಞವಾಗಿ ತನ್ನ ಅನುಭವದ ಹಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ವಿಶ್ರಾಂತ ಪ್ರಾಂಶುಪಾಲರು ಡಾಕ್ಟರ್ ಪ್ರಭಾಕರ್ ಶಿಶಿಲರವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಲವು ಗಣ್ಯ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ತಾವು ಭಾಗವಹಿಸಿದ್ದೀರಿ. ತಮ್ಮನ್ನು ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ನಮ್ಮ ಮೊದಲ ಸಾಲಿನಲ್ಲಿ ಬೆಳ್ತಂಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರು, ಖ್ಯಾತ ಸಾಹಿತಿಗಳು, ನನಗೆ ಕನ್ನಡ ಹೇಳಿಕೊಟ್ಟಂತಹ ನನ್ನ ಗುರುಗಳು ಬಾಬು ಶೆಟ್ಟಿ ನಾರಬಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಿವರಾಮ ಶಿಶಿಲರ 75ರ ಅಮೃತ ಸಂಭ್ರಮದಲ್ಲಿ ನಮ್ಮೊಂದಿಗಿರುವಂತಹ ನಮ್ಮ ಸಮಾರಂಭದ ಮುಖ್ಯ ಅತಿಥಿ, ಅಭಿನಂದನಾ ಭಾಷಣವನ್ನು ಮಾಡಲು ಆಗಮಿಸಿರುವಂತಹ ಗೌರವಾನ್ವಿತರು ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ರವರು. ಪ್ರಾಯಶಃ ಈಗಾಗಲೇ ಹೇಳಿದ ಹಾಗೆ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ನಿವೃತ್ತ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದವರು. ವಿಚಾರಶೀಲ ವಾಗ್ಮಿಗಳಾಗಿ, ಸಾಹಿತಿಗಳಾಗಿ, ಸಂಶೋಧಕರಾಗಿ, ವಿಮರ್ಶಕರಾಗಿ ಜನಮನ್ನಣೆಯನ್ನು ಪಡ್ಕೊಂಡವರು. ಪ್ರಾಚೀನ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ ಮತ್ತು ಮಹತ್ವದ ಕೃತಿಗಳ ತಿಳುವಳಿಕೆ ಇರುವವರು ಮಾನ್ಯ ತಾಳ್ತಜಿಯವರು. ಈ ಬಗೆಯ ವಿದ್ವತ್ತಿನ ವಿದ್ವಾಂಸರ ಪರಂಪರೆ ಇವತ್ತು ಕನ್ನಡದಲ್ಲಿ ನಿಂತೇ ಹೋಯಿತು ಎಂಬ ಮಾತನ್ನು ಕೇಳುತ್ತಿರುವಂಥ ಈ ಹೊತ್ತಿನಲ್ಲಿ ತಾಳ್ತಜಿಯವರು ನಮ್ಮ ಕಣ್ಣ ಮುಂದೆ ಅವರು ನಿಲ್ಲುತ್ತಾರೆ. ಕನ್ನಡದಲ್ಲಿ ಬೇರೆ ಬೇರೆ ಕ್ರಮ ಮತ್ತು ವಿನ್ಯಾಸಗಳಲ್ಲಿ ವಿದ್ವತ್ತು ಪರಂಪರೆ ಮುಂದುವರಿಯುತ್ತದೆ. ಕವಿರಾಜ ಮಾರ್ಗ ಪೂರ್ವದ ಬೌದ್ಧ ಕಾಲಘಟ್ಟದ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕುರಿತಂತೆ ತಾಳ್ತಜಿಯವರು ನಡೆಸಿರುವಂತಹ ಸಂಶೋಧನೆ ಅತ್ಯಂತ ಗಮನಾರ್ಹವಾದುದು. ಕನ್ನಡದ ಪಠ್ಯಗಳನ್ನು ಎಲ್ಲ ಸಂದರ್ಭಗಳಲ್ಲಿ ಪ್ರಸ್ತುತವಾಗಿಸಿ ವಿಶ್ಲೇಷಿಸುವಂತಹ ಸಾಂಸ್ಕೃತಿಕ ಸಂಶೋಧನೆಯ ಅವರ ವಿಧಾನ ತುಂಬ ಗಂಭೀರವಾದುದು. ಈ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅನರ್ಘ್ಯ ಸೇವೆಯನ್ನು ಸಲ್ಲಿಸಿದಂತಹ ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞ ಇವತ್ತು ನಮ್ಮ ಸಮಾರಂಭದಲ್ಲಿ ಅಭಿನಂದನಾ ಭಾಷಣಕ್ಕೆ ಆಗಮಿಸಿರುವುದು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನು ತಂದುಕೊಟ್ಟಿದೆ. ಅಭಿನಂದನಾ ಭಾಷಣವನ್ನು ನೆರವೇರಿಸಿಕೊಡಬೇಕು ಅಂತ ಗೌರವಾನ್ವಿತರಾದಂತಹ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಿಸಿಕೊಳ್ತಾ ಇದ್ದೇನೆ. ನವರಾತ್ರಿಯ ಪರ್ವ ದಿನಗಳು ಈಗಷ್ಟೇ ಮುಗಿದಿವೆ. ಶರದ್ ಋತುವಿನ ಅತ್ಯಂತ ಹಾರ್ದಿಕವಾದ ದಿನಗಳು, ಅಂಥ ಒಂದು ಸುಂದರ ಸಮಾರಂಭದಲ್ಲಿ ಮಧುಮಕ್ಕಳಾಗಿ ಕುಳಿತಿರುವ ವೇದಿಕೆಯಲ್ಲಿ ಕುಳಿತಿರುವ
ಕಲ್ಯಾಣಿ ಅಮ್ಮ ಮತ್ತು ಶಿವರಾಮ್ ಶಿಶಿಲ ದಂಪತಿಗೆ ಮೊತ್ತ ಮೊದಲಾಗಿ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಭೆಯಲ್ಲಿ ಆಸೀನರಾಗಿರುವ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಎಳೆಯ ಕಿರಿಯ ಕನ್ನಡ ತುಳು ಬಂಧುಗಳೇ, ಶಿವರಾಮ್ ಶಿಶಿಲರ 75ರ ಈ ಸಂಭ್ರಮದಲ್ಲಿ ತುಂಬ ಸಂತೋಷದಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ಬಹಳ ವರ್ಷಗಳ ಹಿಂದಿನ ಒಂದು ಸಂದರ್ಭ, ಅವರ ಅಣ್ಣನ ಮಾನ್ಯ ಗೋಪಾಲಕೃಷ್ಣ ಕುರುಪು ಅವರು ಬರಬಹುದು ಅಂತ ಹೇಳಿದ್ದಾರೆ, ಬರಬಹುದು. ಅವರ ಮನೆಯ ಒಂದು ಪೂಜೆಯ ಸಂದರ್ಭಕ್ಕೆ ನಾನು ಬಂದಿದ್ದೆ. ಬಂದಾಗ ಆ ಕುರಿತಾಗಿ ಅವರ ಹತ್ರ ಅವರ ಚಿತ್ರಕಲೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಹೌದು, ನನ್ನನ್ನು ಕರ್ಕೊಂಡು ಹೋಗಿ ಅವುಗಳನ್ನು ತೋರಿಸಿದ ಆ ದಿನ ನನಗೆ ಇನ್ನೂ ಕೂಡ ನನ್ನ ನೆನಪಿನಲ್ಲಿ ತುಂಬ ಹಸುರಾಗಿದೆ. ಎಷ್ಟು ಸೊಗಸಾಗಿ ಚಿತ್ರ ಬಿಡಿಸ್ತಾರೆ. ರವಿವರ್ಮನ ಚಿತ್ರದ ಒಂದು ಪ್ಯಾಟರ್ನ್ ಅಂತ ಹೇಳ್ತೇವೆ ನಾವು. ಚಿತ್ರ ಕಲೆಯಲ್ಲಿ ಬೇರೆ ಬೇರೆ ಶೈಲಿಗಳಿವೆ. ರವಿವರ್ಮನ ಶೈಲಿಯನ್ನು ಅನುಸರಿಸಿದ ಒಂದು ಚಿತ್ರಕಲೆಯ ಸಂದರ್ಭವನ್ನು ನಾವು ಮೈಸೂರಿನ ಜಗನ್ಮೋಹನ್ ಆರ್ಟ್ ಗ್ಯಾಲರಿ ಇರಬಹುದು ಅಥವಾ ಬೇರೆ ಕಡೆ ಇರಬಹುದು, ಅದನ್ನು ನೋಡುವುದಕ್ಕೆ ಸಾಧ್ಯ ಇದೆ. ಬೇರೆಯವರು ಅದನ್ನು ಮುಂದುವರಿಸಿದ್ದನ್ನು. ರೇಖಾಚಿತ್ರಗಳನ್ನು ಬಿಡಿಸುವಂಥ ಒಂದು ವಿಧಾನ ಬೇರೆ ಇದೆ. ನಮ್ಮ ಜಿಲ್ಲೆಯವರೇ ಆದ ದಿ ರೆಸ್ಟ್ ವೈಲ್ ದಕ್ಷಿಣ ಕನ್ನಡ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡದ ಮಾನ್ಯ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರರು, ಕೆ ಕೆ ಹೆಬ್ಬಾರರು ಮುಂಬೈಯಲ್ಲಿದ್ದುಕೊಂಡು ಅದ್ಭುತ ಸಾಧನೆ ಮಾಡಿದಂಥವರು ಬಿಡಿಸಿದ ರೇಖಾ ಲಾವಣ್ಯ ಅದು ಇನ್ನೊಂದು ಮಾದರಿಯದ್ದು. ಈ ಹಿನ್ನೆಲೆಯಲ್ಲಿ ನವ್ಯದ ಒಂದು ಪಂಥ ಇದೆ. ಪಿಕಾಸೋ ಮುಂತಾದವರ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಪಂಥ ಅದು. ಅದರ ಮೂಲಕವಾಗಿ ಚಿತ್ರ ನಿರ್ಮಿತಿಗೆ ಕೈ ಹಾಕಿದ ಕಲಾವಿದರ ಒಂದು ದೊಡ್ಡ ಪರಂಪರೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅವರು ತೋರಿಸಿದ ಚಿತ್ರಗಳನ್ನು ನೋಡಿ ತುಂಬ ವಿಸ್ಮಯಪಟ್ಟೆ. ಆ ದಿವಸ ಎಷ್ಟು ಸೊಗಸಾಗಿದೆ ಎನ್ನುವುದಕ್ಕಿಂತಲೂ ಹೆಚ್ಚು ಎಷ್ಟು ಸಹಜವಾಗಿದೆ ಅಂತ ನನಗನ್ನಿಸ್ತು. ಒಂದು ಮುಖದ ಲಾವಣ್ಯವನ್ನು ಚಿತ್ರಿಸುವ ಸಂದರ್ಭದಲ್ಲಿ ಮುಖವನ್ನು ಆಕರ್ಷಕ ಮಾಡುವಂಥದ್ದು ಒಂದು ಬೇರೆ. ಕಾವ್ಯದ ಹಿನ್ನೆಲೆಯಲ್ಲಿ ಗಮನಿಸಿದರೆ, ಒಂದು ನಾಟಕದ ಹಿನ್ನೆಲೆಯಲ್ಲಿ ಗಮನಿಸಿದರೆ, ಒಂದು ಸಂಗೀತದ ಹಿನ್ನೆಲೆಯಲ್ಲಿ ಗಮನಿಸಿದರೆ ಹೇಗೋ ಹಾಗೆಯೇ ಚಿತ್ರದಲ್ಲಿಯೂ ಕೂಡ ಕಲಾತ್ಮಕವಾಗಿಸುವಂಥದ್ದು ಒಂದು, ಸಹಜ ಅಭಿವ್ಯಕ್ತಿಯನ್ನು ನೀಡುವಂಥದ್ದು ಇನ್ನೊಂದು. ಶಿವರಾಮ್ ಶಿಶಿಲ್ ಅವರ ಚಿತ್ರಗಳನ್ನು ನೀವು ಗಮನಿಸಿ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅದನ್ನು ನೋಡ್ತಾ ಹೋದರೆ ಅಲ್ಲಿಯ ಆ ಚಿತ್ರದಲ್ಲಿ ಅಭಿವ್ಯಕ್ತಗೊಂಡಂತಹ ವ್ಯಕ್ತಿತ್ವ ಏನಿದೆಯಲ್ಲ ಅದರ ಭಾವಬಿಂದುಗಳು ಮುಖದಲ್ಲಿ ಪ್ರತಿಫಲನಗೊಳ್ಳುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಶಿವರಾಮ್ ಕಾರಂತರ ಮುಖ ಇರಬಹುದು, ಬೇಂದ್ರೆಯವರ ಮುಖ ಇರಬಹುದು, ದೀಪದ ಮಲ್ಲಿ ಅಂತಲೇ ನಾನು ತಮಾಷೆಯಾಗಿ ಹೇಳೋದು, ದೀಪದ ಮಲ್ಲಿ ಅಲ್ಲ, ದೀಪದ ಮಲ್ಲಿಯ ಚಿತ್ರ ಇರಬಹುದು, ನೀವು ಗಮನಿಸಿ ನೋಡಿ ಅದನ್ನು. ಆ ಮುಖದಲ್ಲಿ ಒಂದು ಸಹಜತೆ ಇದೆ. ಆ ಸಹಜತೆಯೇ ಕೊಡುವಂಥ ಸೌಂದರ್ಯ, ಅದರ ಜೊತೆಗೆ ಬರತಕ್ಕಂಥ ಸೌಂದರ್ಯ ಅದು. ಹಾಗಾಗಿ ಇಲ್ಲಿ ಸತ್ಯ ಮತ್ತು ಶಿವ ಇವುಗಳ ಸಾಕ್ಷಾತ್ಕಾರ ಆಗಿ ಸೌಂದರ್ಯ ಚೆಲ್ಲವರಿದ ಒಂದು ಕ್ರಮವನ್ನು ನಾನು ನೋಡಿದೆ, ಅವರ ಚಿತ್ರಗಳಲ್ಲಿ ನೋಡಿದೆ. ಅಂಥ ಒಬ್ಬ ಅದ್ಭುತ ಕಲಾವಿದ ನಮ್ಮ ಶಿವರಾಮ್ ಶಿಶಿಲ್ ಅವರು. ಇವತ್ತು ನಾನು ಅವರ ಬಗೆಗೆ ಅಭಿನಂದನೆಯ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಕಾರ್ಯಕರ್ತರು ಹೇಳಿದ್ದಾರೆ. ಅದು ನನಗೆ ಬಹಳ ಪ್ರೀತಿಯ ಕೆಲಸ ಕೂಡ. ನಮ್ಮಲ್ಲಿ ಉಪನಿಷತ್ತಿನಲ್ಲಿ ಎರಡು ಬಗೆಯ ವ್ಯಕ್ತಿತ್ವಗಳ ಒಂದು ಚಿತ್ರಣ ಇದೆ. ಅದನ್ನು ನಿಮ್ಮ ಮುಂದೆ ಇಟ್ಟು ನಾನು ಶಿವರಾಮ್ ಶಿಶಿಲ್ ಅವರ ವ್ಯಕ್ತಿತ್ವವನ್ನು ಹೇಳುವುದಕ್ಕೆ ಹೊರಡ್ತೇನೆ. ನಮ್ಮ ಪ್ರಭಾಕರ ಶಿಶಿಲ್ ಅವರು ಪುಂಖಾನುಪುಂಖವಾಗಿ ಓತಪ್ರೋತವಾಗಿ ಸಂಸ್ಕೃತ ಅಂದರೆ ಗೀರ್ವಾಣ ವಾಣಿಯಿಂದ ಭಾಳ ಉದಾಹರಣೆಗಳನ್ನು ಕೊಟ್ಟು ಮಾತಾಡಿದ್ದಾರೆ. ಹಾಗಾಗಿ ನಾನು ಒಂದು ಎರಡು ಉದಾಹರಣೆಗಳನ್ನು ಅವ್ರು ಕೊಡದೆ ಹೋದರೆ ಆಗೋದಿಲ್ಲ, ಬರೀ ಕನ್ನಡದಲ್ಲೇ ಮಾತಾಡಿದರೆ ಸರಿಯಾಗೋದಿಲ್ಲ ಅಂಥೇಳಿ ಇದನ್ನು ಹೇಳ್ತಾ ಇದ್ದೇನೆ. ಎರಡು ಬಗೆಯ ವ್ಯಕ್ತಿತ್ವಗಳನ್ನು ಉಪನಿಷತ್ತು ಗುರುತಿಸ್ತದೆ. ಒಂದು ಬಗೆಯ ವ್ಯಕ್ತಿತ್ವ ಕುಟೀಚಕ ವ್ಯಕ್ತಿತ್ವ, ಒಂದು ಕಡೆ ನೆಲೆಯಾಗಿರತಕ್ಕಂಥ ವ್ಯಕ್ತಿತ್ವ.
ಇನ್ನೊಂದು ಬಗೆಯ ವ್ಯಕ್ತಿತ್ವ ಬಹುದಕ ವ್ಯಕ್ತಿತ್ವ. ಎರಡು ಬಗೆಯ ವ್ಯಕ್ತಿತ್ವ, ಎರಡು ಬಗೆಯ ವ್ಯಕ್ತಿತ್ವಗಳಿಗೆ ಶ್ರೇಷ್ಠತೆ ಹಿನ್ನೆಲೆ ಇದೆ. ಎರಡೂ ಬಗೆಯ ವ್ಯಕ್ತಿತ್ವಗಳಲ್ಲಿ ಭಾಳ ದೊಡ್ಡವರಾದವರಿದ್ದಾರೆ. ನಿಮಗೆ ನಾನು ಸರಳವಾದ ಉದಾಹರಣೆ ಕೊಡಬಹುದು, ಕನ್ನಡದ ಉದಾಹರಣೆ ಕೊಟ್ಟು ಹೇಳಬಹುದು ಅಂತಂದರೆ, ನಾವು ಬೇಂದ್ರೆಯವರನ್ನು ಬಹುದಕ ಇದಕ್ಕೆ ಉದಾಹರಣೆಯಾಗಿ ತಗೊಳ್ಬಹುದು. ಕನ್ನಡದ ವರಕವಿ ಬೇಂದ್ರೆಯವರನ್ನು ಬಹುದಕರಾಗಿ ನಾವು ಗಮನಿಸಬಹುದು. ಕನ್ನಡದ ವರಕವಿ ಕುವೆಂಪು ಅವರನ್ನು ನಾವು ಕುಟೀಚಕರಾಗಿ ಗಮನಿಸುವುದಕ್ಕೆ ಸಾಧ್ಯ ಇದೆ. ಕುಟೀಚಕ ಅಂದರೆ ಒಂದು ಕುಟೀರಕ್ಕೆ ತನ್ನ ನೆಲೆಯನ್ನು ಸೀಮಿತಗೊಳಿಸಿಕೊಂಡು, ಒಂದು ಕುಟೀರಕ್ಕೆ, ಒಂದು ಗುಡಿಸಲಿಗೆ, ಒಂದು ಪರ್ಣಕುಟಿಗೆ ಅಂದರೆ ಒಂದು ನೆಲೆಗೆ ತನ್ನನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದ ಜಗತ್ತನ್ನು ನೋಡುವಂತಹ ವಿಧಾನ ಕಲ್ಪಿಸಿಕೊಳ್ಳಿ. ಇದು ಕೂಡ ಬಹಳ ದೊಡ್ಡದೇ, ಹೈಲಿ ಲೋಕಲೈಸ್ಡ್ ಅಂತ, ಒಂದು ಸ್ಥಳೀಕಗೊಳಿಸುವಂತಹ ಒಂದು ನೆಲೆ. ಆ ಸ್ಥಳೀಕ ನೆಲೆಯಿಂದ ವಿಶ್ವದ ಕಡೆಗೆ ಚಂಚುಗಳನ್ನು ಚಾಚುವಂತಹ ಒಂದು ವಿಧಾನ ಅದು. ಬಹುದಕ ಅಂತಂದರೆ ಅನೇಕ ಜಾಗಗಳ ನೀರನ್ನು ಕುಡಿದವನು ಅಥವಾ ಕುಡಿದವಳು ಎನ್ನುವುದರ್ಥ. ಬಹುದಕ ಅಂದರೆ ಅನೇಕ ಊರುಗಳಲ್ಲಿ ಸಂಚಾರ ಮಾಡಿದಂಥವನು ಅಂತ. ಈಗ ನೀವೇ ಕಲ್ಪಿಸಿಕೊಳ್ಳಬಹುದು ನಮ್ಮ ಶಿವರಾಮ ಶಿಶಿಲ್ ಅವರು ಯಾವ ಕ್ಯಾಟಗರಿಗೆ ಬರ್ತಾರೆ ಎನ್ನುವುದನ್ನು ನಾನು ನಿಮ್ಮ ಯೋಚನೆಗೆ, ಕಲ್ಪನೆಗೆ ಬಿಡ್ತೇನೆ. ಯಾಕೆಂದರೆ ಅವರು ಅಧ್ಯಾಪಕರಾಗಿ ಪ್ರಾರಂಭದಲ್ಲಿ ಸೇವೆ ಸಲ್ಲಿಸಿದಂಥ ಒಂದೆರಡು ಸಂಸ್ಥೆಗಳು ಬೇರೆ ಕಡೆ ಇದೆ. ಆದರೆ ತನ್ನ ಬದುಕಿನ ಒಂದು 34 ವರ್ಷಗಳಷ್ಟು ಸುದೀರ್ಘ ಕಾಲ ಅವರು ಈ ಶಿಶಿಲದಲ್ಲಿ ನೆಲೆಯಾದರು. ಹೆಸರಿನ ಜೊತೆ ಶಿಶಿಲ ಬರೆದುಕೊಂಡರು. ಶಿಶಿಲಕ್ಕೆ ತನ್ನ ಹೆಸರು ಮೂಲಕ ಶಿಶಿಲಕ್ಕೆ ಹೆಸರು ತಂದರು. ಭಾಳ ವಿಶೇಷವಾದದ್ದಿದು. ಶಿಶಿಲವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದು ಇಬ್ಬರ ಸಾಧನೆಗಳ ಬಗ್ಗೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಕನ್ನಡದ ವಿದ್ಯಾರ್ಥಿಗಳು, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಕನ್ನಡ ಸಂಸ್ಕೃತಿ ವಿದ್ಯಾರ್ಥಿಗಳಿಗೆ ಎರಡು ವ್ಯಕ್ತಿತ್ವಗಳ ನೆನಪು ಬರ್ತದೆ. ಒಂದು ನಮ್ಮ ಶಿವರಾಮ ಶಿಶಿಲರ ಹೆಸರು ನೆನಪಿಗೆ ಬರ್ತದೆ, ಇನ್ನೊಂದು ಸೀತಾರಾಮ ಕೆದಿಲಾಯರ ನೆನಪು ಬರ್ತದೆ. ಯಕ್ಷಗಾನ ಛಂದಸ್ಸಿನ ಬಗ್ಗೆ ಅನನ್ಯವಾದ ಸಾಧನೆ ಮಾಡಿದಂತಹ ಕೆದಿಲಾಯರು, ಇನ್ನೊಂದು ಕಡೆಯಿಂದ ಚಿತ್ರಕಲೆಯ ಮೂಲಕವಾಗಿ, ಶಿಕ್ಷಣದ ಮೂಲಕವಾಗಿ, ಆ ಮೂಲಕವಾಗಿ ಲೋಕಕ್ಕೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ಹಿರಿಯರಾದ ಶಿವರಾಮ ಶಿಶಿಲ ಅವರು. ಹೀಗೆ ಒಂದು ಊರಿಗೆ ಹೆಸರು ತರುವ ಸಾಧನೆ ಇದೆಯಲ್ಲ, ಅಂದರೆ ಇವರು ಒಂದು ಕಡೆ ನೆಲೆಯಾದರೂ ಆ ನೆಲೆಯಿಂದಲೇ ವಿಶ್ವಾತ್ಮಕವಾಗಿ ಅವರ ವ್ಯಕ್ತಿತ್ವ ವಿಸ್ತರಿಸುವುದಕ್ಕೆ ಕಾರಣೀಭೂತರಾದರು. ಅವರ ಇತ್ತೀಚೆಗೆ ಅವರ ಬಂಧುಗಳು ಸೇರಿ ಸಿದ್ಧಪಡಿಸಿದಂಥ ಒಂದು ಅವರ ಬಗೆಗಿನ ಧ್ವನಿಚಿತ್ರವನ್ನು ನಾನು ನೋಡ್ತಾ ಇದ್ದರೆ ವಿಸ್ಮಯಗೊಂಡೆ ನಾನು. ಅವರು ಇಲ್ಲಿಗೆ ಮೊದಲು ಈ ಶಾಲೆಗೆ ಬರುವಾಗ ಈ ವಾತಾವರಣ ಹೇಗಿತ್ತು ಎನ್ನುವುದನ್ನೆಲ್ಲ ಹೇಳ್ತಾರೆ, ಅದರಲ್ಲಿ ಹೇಳಿದ್ದಾರೆ. ಎತ್ತಿನ ಗಾಡಿಗಳ ಮೂಲಕ ಬರುವಂಥ ದಿನಗಳವು, ಪಾದಚಾರಿಗಳಾಗಿ ಬರುವಂಥ ದಿನಗಳವು, ಆಮೇಲೆ ಎಲ್ಲರೂ ಶ್ರಮದಾನದಿಂದ ಒಬ್ಬರು ಒಬ್ಬರ ನೇತೃತ್ವದಲ್ಲಿ ಒಂದು ಸಣ್ಣ ಅಗಲ ಕಿರಿದಾದ, ಅದನ್ನು ಬರೀತಾರವರು, ಭಾಳ ದೊಡ್ಡ ವಾಹನ ಏನು ಹೋಗುವಂಥದ್ದಲ್ಲ, ನೇರ ಬಹಳ ಅಗಲ ಕಿರಿದಾದ ಒಂದು ರಸ್ತೆ ಶಿಶಿಲದವರೆಗೆ ಬರುವ ಹಾಗೆ ಆಯಿತು ಎನ್ನುವುದನ್ನೆಲ್ಲ ಅವರು ಬರೀತಾರೆ. ಶಿಶಿಲ ನಮ್ಮ ಕಡೆಗೆ, ಅಂದರೆ ನಾನು ಉಪ್ಪಿನಂಗಡಿಯ ನಿವಾಸಿ, ನಮ್ಮ ಕಡೆಗೆ ಅತ್ತ ಕಡೆಗೆಲ್ಲ ತುಂಬ ಆ ಕಾಲದಲ್ಲಿ ಶಿಶಿಲಕ್ಕೆ ಹೋಗುವ ಸಂದರ್ಭ ಅಂತಂದರೆ, ನನ್ನ ಉಪ್ಪಿನಂಗಡಿ ಬೋರ್ಡ್ ಹೈಸ್ಕೂಲ್ನಲ್ಲಿ ನಾನು ಓದಿದವನು, ನನಗೆ ಶಿಶಿಲ ಅರಸಿನ ಮುಖಿಯ ಕಡೆಯ ನನ್ನ ಸಹಪಾಠಿಗಳು ಕೂಡ ಇದ್ದರು. ಆ ಮಾತು ಬೇರೆ. ನಮಗೆ ಶಿಶಿಲ ಬಸ್ಸು ಅಂತ ಒಂದು ರಾಜಲಕ್ಷ್ಮಿ ಸರ್ವಿಸ್ನವರ ಶಿಶಿಲ ಬಸ್ ಇತ್ತು. ಆವಾಗ ಒಂದು ಅರಸಿನಮಕ್ಕಿವರೆಗೆ ಬರುವ ರಾಜಲಕ್ಷ್ಮಿ ಸರ್ವಿಸು, ಇನ್ನೊಂದು ಶಿಶಿಲವರೆಗೆ ಬರುವ ರಾಜಲಕ್ಷ್ಮಿ ಸರ್ವಿಸು. ಈ ಶಿಶಿಲ ರಾಜಲಕ್ಷ್ಮಿ ಸರ್ವಿಸ್ ಇಲ್ಲಿಂದ ಬೆಳಗ್ಗೆ ಹೊರಟು ಆ ಕಡೆಗೆ ಬರುವುದು, ಕೊಕ್ಕಡದಿಂದಲೇ ಅಲ್ಲ ಸಾರಿ ಕ್ಷಮಿಸಿ ಅರಸಿನಮಕ್ಕಿ ಮೊದಲು ಆಂಗ್ಲ ಪದ ಬಂತು ನೋಡಿ, ಸಾರಿ ಅಂತ ಮತ್ತೆ ಕ್ಷಮಿಸಿ ಅಂತ ಹೇಳಿದೆ ನನಗೆ. ಮತ್ತು ಅರಸಿನಮಕ್ಕಿಯಿಂದ ಹೊರಟು ಇಲ್ಲೇ ಹೋದ್ರೆ ನಮ್ಮ ಜಿತ್ತು ನಿಡ್ಲೆಯವರು ಆಮೇಲೆ ಆಕ್ಷೇಪ ಎತ್ತಾರೆ, ಏನು ಸರ್ ಇದು ಸುಮ್ಮನೆ ಇಂಗ್ಲೀಷ್ ಮಾತಾಡ್ತೀರಿ, ಅಡಿಯಲ್ಲಿ ಅಡಿಯಲ್ಲಿ ಇಲ್ಲ, ನಾನು ಆದಷ್ಟು ಮಟ್ಟಿಗೆ ಕನ್ನಡದಲ್ಲೇ ಮಾತಾಡ್ತೇನೆ. ಆದರೂ ಮುಂಬೈಯಲ್ಲಿ ಭಾಳ ವರ್ಷ ಇದ್ದ ಕಾರಣದಿಂದ ಸ್ವಲ್ಪ ಮಧ್ಯೆ ಬರ್ತದೆ ಅಷ್ಟೇ. ಆ ಬಸ್ಸು ಮೊದಲು ಹೊರಡ್ತಾ ಇತ್ತು ಅರಸಿನಮಕ್ಕಿಯಿಂದ, ಶಿಶಿಲದಿಂದ ಅನಂತರದ್ದು ಬರ್ತಾ ಇತ್ತು. ಅದು ಈ ಶಿಶಿಲದಿಂದ ಬರುವ ಬಸ್ಸು ಪುತ್ತೂರು ಕಡೆಗೆ ಹೋಗ್ತಾ ಇತ್ತು, ಅರಸಿನಮಕ್ಕಿಯಿಂದ ಬರುವ ಬಸ್ಸು ಮಂಗಳೂರು ಕಡೆಗೆ ಹೋಗ್ತಾ ಇತ್ತು. ತಮಾಷೆ ಏನಂತಂದರೆ, ಆಗಿನ ಕಾಲದಲ್ಲಿ ಎಲ್ಲಾದರೂ ನೀವು ಶಿಶಿಲ ಬಸ್ಸಿಗೆ ಹತ್ತಿದ್ದರೆ, ಇಲ್ಲಿ ಹಿರಿಯರಿದ್ದೀರಿ, ಅನುಭವಿಸಿರ್ಬೋದು ನೀವು, ಕೋಡ್ಯಾಡಿ ಚಡವಿನಲ್ಲಿ ಅದು ಎರಡು ಸಲ ನಿಲ್ಲದೆ ಇಲ್ಲವೇ ಇಲ್ಲ ಪುತ್ತೂರಿಗೆ ಹೋಗಬೇಕಾದ್ರೆ. ಯಾಕಂದರೆ ಗೇರ್ ಬದಲಾಯಿಸಿದ್ರಲ್ಲ, ಏನು ಮಾಡಿದರೂ ಹೋಗುವುದಿಲ್ಲ ಅದು. ಅವ್ನು ಸ್ವಲ್ಪ ಬಸ್ ಹೀಗೆ ಮಾಡೋದೊಮ್ಮೆ, ಹೀಗೆ ಮಾಡೋದೊಮ್ಮೆ, ಹೀಗೆ ಮಾಡೋದೊಮ್ಮೆ, ಹೀಗೆ ಮಾಡೋದೊಮ್ಮೆ ಮಾಡಿ ಅಂತೂ ಹತ್ತಿಸ್ತಾ ಇದ್ದ, ಹೋಗ್ತಾ ಇತ್ತು. ಕೋಡ್ಯಾಡಿ ಚಡವು ಈಗ
ನಮ್ಮ ಯುವಕರಿಗೆ ಅವ್ರ ಕಲ್ಪನೆಗೆ ಬರಲಿಕ್ಕಿಲ್ಲ. ಯಾಕಂದರೆ ಈಗಿನ ಯಾವ ನಿಮ್ಮ ಸಾಧಾರಣ ಲಟರಿ ಬಸ್ ಆದರೂ ಕೂಡ ಹೋಗ್ತವೆ ಅಲ್ಲಿ, ಯಾಕೆ ಕೆ ಎಸ್ ಆರ್ ಟಿ ಸಿಯ ಕೆಲವು ಸಾಮಾನ್ಯ ಬಸ್ಸುಗಳು ಕೂಡ ಅಲ್ಲಿ ಹತ್ತಿಬಿಡ್ತವೆ. ಹೀಗೆಲ್ಲ ಹಿನ್ನೆಲೆಯಲ್ಲಿ ಶಿಶಿಲ ನಮ್ಮ ಮುಂದೆ ನೆನಪಿನಲ್ಲಿ ಒಂದು ಚಿರಸ್ಥಾಯಿಯಾದಂತಹ ಒಂದು ಭೌತಿಕವಾದ ಆವರಣದ ಹಿನ್ನೆಲೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಆಮೇಲೆ ಏನಾದರೂ ವಿಶೇಷ ಸಂದರ್ಭದಲ್ಲಿ ಶಿಶಿಲಕ್ಕೆ ಬರುವವರಿಗೆ ಇಲ್ಲಿಯ ಮತ್ಸ್ಯತೀರ್ಥದ ಪ್ರಸಿದ್ಧಿ ಅಂತೂ ಇದ್ದೇ ಇದೆ. ಶಿಶಿಲೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತಕ್ಕಂಥದ್ದು ಇತ್ಯಾದಿಗಳು. ಒಂದು ಸಲ ಕಣ್ಣು ಹಾಯಿಸಿದ್ರೆ ಆ ಕಡೆಗೆ ಒಂದು ಸಲ ಕಣ್ಣು ಹಾಯಿಸಿದ್ರೆ ಆ ಪಶ್ಚಿಮ ಘಟ್ಟದ ಶ್ರೇಣಿಯಲ್ಲಿ ಆ ಸಾಲಿನಲ್ಲಿ ನಿಲ್ತಕ್ಕಂಥ ಆ ಕೋಡುಗಲ್ಲುಗಳನ್ನೇ ನೀವು ಗಮನಿಸಿದರೆ ಸಾಕು, ಇಲ್ಲಿಯವರ ವ್ಯಕ್ತಿತ್ವ ವಿಕಾಸಗೊಳ್ಳುವುದಕ್ಕೆ ಒಂದು ಪ್ರೇರಣೆ ಅದು ಹೇಗೆ ಆಗಬಹುದು ಎನ್ನುವುದನ್ನು ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈಗ ಚೊಕ್ಕಾಡಿ ಸೀಮೆಯಲ್ಲಿರುವವರಿಗೆ ಬಂಟಮಲೆ ಹೇಗೆ ಒಂದು ಪ್ರತೀಕವಾಗಿ ನಿಲ್ತದೆ, ಆ ಥರದಲ್ಲಿ ನಾನು ಬರುವಾಗ ಪ್ರಕಾಶ್ ಚಂದ್ರ ಅವರನ್ನು ಕೇಳಿದೆ, ಪಿಂಗಾಣಿ ಅದು ಪಿಂಗಾಣಿ ಗುಡ್ಡ ಅಂತ ಹೇಳಿದರು. ಆ ಗುಡ್ಡವನ್ನು ನೋಡುವಾಗಲಿ ಅಥವಾ ಅದರ ಪಕ್ಕದ ಇನ್ನೊಂದು ಶಿಖರವನ್ನು ನೋಡುವಾಗಲಿ ಒಂದು ವಿಶೇಷವಾದ ಅನುಭೂತಿ ನಮಗೆ ಉಂಟಾಗ್ತದೆ ಮತ್ತು ಅದು ಆ ಮೂಲಕವಾಗಿ ನಮ್ಮನ್ನು ಬೆಳೆಸ್ತದೆ ಅಂತ. ಅಂಥ ಒಂದು ಪರಿಸರದಲ್ಲಿ ಒಂದು ಶಾಲೆಯನ್ನು ಹೇಗೆ ಬೆಳೆಸಬಹುದು, ಒಂದು ಶಾಲೆಯನ್ನು ಹೇಗೆ ಜನ ಸಮ್ಮುಖಕ್ಕೆ ಕೊಂಡು ಹೋಗಬಹುದು ಎನ್ನುವುದನ್ನು ಶಿವರಾಮ್ ಶಿಶಿಲ್ ಅವರು ತಮ್ಮ ನಿಡುಗಾಲದ ಸೇವಾವಧಿಯಲ್ಲಿ ಅವರು ತೋರಿಸಿಕೊಡ್ತಾರೆ. ಅದು ಬಹಳ ಮಹತ್ವದ್ದು. ಅವರ ಅಧ್ಯಾಪನ ವೃತ್ತಿಯ ಬಗ್ಗೆ, ಅಧ್ಯಾಪಕರಾಗಿ ಅವರು ಹೇಗೆ ಎನ್ನುವುದರ ಬಗ್ಗೆ ಕೂಡ ಅವರ ಬಂಧುಗಳು ಮಾತಾಡಿದ್ದಾರೆ, ಸೇರಿದವರು ಮಾತಾಡಿದ್ದಾರೆ. ಬಹಳ ಕೋಮಲ ಸ್ವಭಾವದವರು ಅಷ್ಟು ಕಠಿಣವಾಗಿ ವರ್ತಿಸ್ತಾ ಇದ್ದರು ಅಂತ ನನಗೆ ಆಶ್ಚರ್ಯ. ಅವ್ರು ಹೊಡಿತಾ ಇದ್ದರು ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಆಗುವುದಿಲ್ಲ ನೋಡಿ. ನನಗೆ ಈಗ ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವು ಶಿವರಾಮ್ ಶಿಶಿಲ ಮತ್ತು ಹೊಡೆಯುವುದು ಜೊತೆಗೆ ಹೋಗುವುದೇ ಇಲ್ಲ, ಅದು ಎರಡು ಪದಗಳು ಯಾಕೆ ಹೋಗುತ್ತಿಲ್ಲ ನನಗೆ. ಮತ್ತು ಕಲ್ಯಾಣಿಯಮ್ಮನವರು ನೋಡಿದರೂ ಕೂಡ ಇವರು ಅಂಥ ಒಂದು ಕಠಿಣ ಸ್ವಭಾವದವರು ಅಂತ ಕಾಣುವುದಿಲ್ಲ. ಯಾಕೆಂದರೆ ಮಂದಹಾಸ ಮರೆ ಆಗುವುದೇ ಇಲ್ಲ ಇವರ ಮುಖದಲ್ಲಿ. ಗಂಡ ಅಂಥ ಕಠಿಣ ಸ್ವಭಾವದವರಾದರೆ ಹೆಂಡತಿಯ ಮುಖದಲ್ಲಿ ಅವ್ರು ನೋಡಿ ಯಾವಾಗಲೂ ಮುಗುಳನಾಗೆ ಮುಕ್ಕಳಿಸ್ತಾ ಇರ್ತಾರೆ ಮುಖದಲ್ಲಿ. ಹಾಗಾಗಿ ಇದನ್ನು ನೋಡಿದರೂ ಕೂಡ ಅವ್ರ ಸ್ವಭಾವದಲ್ಲಿ ಮಾರ್ದವ ಇದೆ, ಲಾಲಿತ್ಯ ಇದೆ. ಹಾಗಾಗಿ ಅವರನ್ನು ಬಹಳ ಕಠಿಣ ಸ್ವಭಾವದ ಒಬ್ಬರು ಶಿಕ್ಷಕರು ಅಂತ ಹೇಳುವುದು ನನಗೆ ಸರಿ ಕಾಣುವುದಿಲ್ಲ. ಆದರೆ ಏನು ಕೆಲವು ಸಲ ಏನಂತಂದರೆ ಕುಡಿದ ಔಷಧ ನಾಲಿಗೆಗೆ ಕಹಿಯಾದರೂ ಕೂಡ ಉದರಕ್ಕೆ ಸಿಹಿ ಆಗುವ ಹಾಗೆ ಅಂತ ರಾಘವಂಕ ಹೇಳ್ತಾ ನೋಡಿ. ಹಾಗೆಯೇ ಕೆಲವು ಸಲ ಈ ಒಂದೊಂದು ಸಣ್ಣ ಪೆಟ್ಟಿನ ಮೂಲಕ ಅವರ ಆ ಧ್ವನಿಚಿತ್ರದಲ್ಲೂ ಒಂದು ಸಲ ನೋಡಿದೆ. ಅವ್ರ ಮಗಳು ಹೇಳ್ತಾರೆ ಒಂದು ಕಡೆಗೆ, ಮೊದಲು ಪೆಟ್ಟು ತಿನ್ನಬೇಕಾದವರು ನಾವೇ ಅವರ ತರಗತಿಯಲ್ಲಿ ಅವರ ವಿದ್ಯಾರ್ಥಿಗಳು, ಉಳಿದವರಿಗೆ ಅವರು ಹೊಡಿತಾ ಇರಲಿಲ್ಲ, ನಾವೇ ಪೆಟ್ಟು ತಿನ್ನಬೇಕಾಗಿ ಬರುವ ಪ್ರಸಂಗ ಇರ್ತಾ ಇತ್ತು ಅಂತ ಹೇಳ್ತಾರೆ. ಅವರ ತಮ್ಮನ ಮಗ ಮಾತಾಡುವಾಗ ಹೇಳಿದ್ರು ನೋಡಿ, ಅದು ಕೂಡ ನನಗೆ ಆ ದೃಷ್ಟಿಯಿಂದ ಒಂದು ಸಹಜ ಅಂತ ನಾನು ಅಂದುಕೊಂಡಿದ್ದೇನೆ. ಶಿವರಾಮ ಶಿಶಿಲ ಅವರ ಒಂದು ವಿಶೇಷವಾದ ಇನ್ನೊಂದು ಛಾಪು ಅವರು ಮೂಡಿಸಿದಂಥದ್ದರ ಬಗ್ಗೆ ನಾನು ಪ್ರಸ್ತಾಪ ಮಾಡಬೇಕು. ಅದು ಸಾಹಿತ್ಯ ರಂಗ ಅಂತ ನಾವು ಹೇಳಬಹುದು. ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಎಲ್ಲ ಕೃತಿಗಳ ವಿವರಗಳಿಗೆ ನಾನು ಹೋಗುವುದಿಲ್ಲ. ಆದರೆ ಅವರ ಕೃತಿಗಳಲ್ಲಿ ಒಂದು ಆಪ್ತತೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯ ಇದೆ. ತುಂಬ ನಾಟಕಗಳನ್ನು ಬರೆದರು ಅವರು. ಯುಗಪುರುಷದ ದೀಪಾವಳಿ ವಿಶೇಷ ಸಂಚಿಕೆಯಲ್ಲಿ ಅಂತಹ ನಾಟಕಗಳು ಬಂದಿವೆ. ಅವುಗಳ ಆಶಯವನ್ನು ನಾವು ಗಮನಿಸಿದರೆ, ಯಾವುದನ್ನು ನಾವು ಈಗ ವಿಮರ್ಶೆಯ ಪರಿಭಾಷೆಯಲ್ಲಿ ಮೋಟಿಫ್ ಅಂತ ಹೇಳ್ತೇವಲ್ಲ, ಆಶಯ, ಆ ಆಶಯವನ್ನು ನಾವು ಪರಿಭಾವಿಸಿದರೆ ತುಂಬ ಜನ ಸಮ್ಮುಖಿಯಾದಂತಹ ಒಂದು ಜನಪರವಾದ ಒಂದು ನಿಲುವನ್ನು ಅವರು ಹೊಂದಿದ್ದು ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಯಾವುದನ್ನು ನಾವು ಪ್ರೊಲೆಟೇರಿಯನ್ ಅಂಥೇಳಿ ಅಥವಾ ಯಾವುದನ್ನು ನಾವು ನಿಜವಾಗಿಯೂ ಶೋಷಣೆಗೆ ಒಳಗಾಗುವಂತಹ ಒಂದು ವರ್ಗ ಅಂಥೇಳಿ, ಅದು ಸಮಾಜದ ನಿಮ್ಮ ಸ್ತರದಲ್ಲಿ ಇರುವಂಥವ್ರು ಇರಬಹುದು ಅಥವಾ ನಮ್ಮಲ್ಲಿ ಶೇಕಡ 50%ರಷ್ಟಿರುವ ಮಹಿಳಾ ವರ್ಗ ಇರಬಹುದು. ಇಬ್ಬರೂ ಕೂಡ ಸಮಾನವಾಗಿ ಶೋಷಿತರೆ ನಮ್ಮ ಸಂದರ್ಭದಲ್ಲಿ ನಾವು ಗಮನಿಸುವುದಾದರೆ. ಇಂಥವರ ಬಗ್ಗೆ ಒಂದು ಸಹಜವಾದ ಕರುಣ ಅಂತ ನಾನು ಅದನ್ನು ಹೇಳ್ತೇನೆ. ಕರುಣೆ ಅಲ್ಲ, ಇಟ್ ಈಸ್ ನಾಟ್ ಪಿಟಿ ಬಟ್ ಕಂಪ್ಯಾಷನ್ ಅಂತ. ಆ ಕಂಪ್ಯಾಷನೇಟಾಗಿ ನೋಡುವಂಥದ್ದು ಬೇರೆ, ಪಿಟಿ ದಯೆಯಿಂದ ನೋಡ್ತಕ್ಕಂಥ ಅದಲ್ಲ, ಅದು ದೈನ್ಯಕ್ಕೆ ನಮ್ಮನ್ನು ನೂಕುವಂಥದ್ದಾಗ್ತದೆ. ಆ ಕಂಪ್ಯಾಷನೇಟಾಗಿ ನೋಡುವಂಥ ಒಂದು ಕರುಣಾಪೂರ್ಣವಾಗಿ ನೋಡುವಂಥ ಒಂದು ದೃಷ್ಟಿಕೋನವನ್ನು ಅವರ ನಾಟಕಗಳಲ್ಲಿ ನಾನು ಗಮನಿಸಿದ್ದೇನೆ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಸಾಮಾನ್ಯ ಹುಡುಗ, ಅವನ ತಂದೆ ತೀರಿಕೊಂಡ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಬೆಸ್ತರ ಒಂದು ಹಿನ್ನೆಲೆಯಲ್ಲಿ ಅರಳುವಂತಹ ಒಂದು ವಿಧಾನವನ್ನು ಅವರು ನಾಟಕದಲ್ಲಿ ಕಟ್ಟಿಕೊಡ್ತಾರೆ. ಕಳೆದ ವರ್ಷದ ಯುಗಪುರುಷದಲ್ಲಿ ಬಂದಂಥ ಅವರದ್ದು ನಾಟಕ ದುಡಿಮೆಯ
ನಿಧಿ ಆ ನಾಟಕದಲ್ಲಿ ಅವನೇನಾಗ್ತಾನೆ ಅಂತಂದರೆ ಸಮಾಜದ ಮತ್ತು ಅದೇ ವಿಚಾರ ಸಮಾಜದ ತಥಾಕಥಿತ ಉಳ್ಳವರಿಂದ ಸಿಂಗಲ್ ನೋಟ್ ಹಿಡ್ಕೊಂಬೋದಲ್ಲಿದು ತಥಾಕಥಿತ ಉಳ್ಳವರಿಂದ ಇವರೇನು ಯಾವ ದೃಷ್ಟಿಯಿಂದ ಉಳ್ಳವರು ಗೊತ್ತಿಲ್ಲ, ಕೇವಲ ಹಣಕಾಸಿನ ದೃಷ್ಟಿಯಿಂದ ಉಳ್ಳವರು ಅಷ್ಟೇ, ಸಂಸ್ಕೃತಿ ದೃಷ್ಟಿಯಿಂದ ಕಡುದರಿದ್ದರರು ಅಂಥ ಹಣಕಾಸಿನ ದೃಷ್ಟಿಯಿಂದ ಉಳ್ಳವರಿಂದ ಹೇಗೆ ಶೋಷಣೆಗೆ ಒಳಗಾಗ್ತಾನೆ ಎನ್ನುವುದನ್ನು ಚಿತ್ರಿಸುವಂಥ ಒಂದು ಕಿರುನಾಟಕ ಅದು. ನಾನೇನು ಹೇಳ್ತೇನೆ, ನಾನು ಆ ವಿವರಗಳಿಗೆ ಹೋಗುವುದಿಲ್ಲ. ಈಗ ನಾನೇನು ಹೇಳ್ತೇನೆ ಅಂತಂದರೆ, ಇವರ ಉದ್ದೇಶ ನೋಡಿ, ಇವರ ಒಂದು ಒಂದು ಪರಿಕಲ್ಪನೆಯನ್ನು ಅವರು ವಿನ್ಯಾಸಗೊಳಿಸಿದ ಕ್ರಮ ಇದೆಯಲ್ಲ, ಅಲ್ಲಿ ಆ ಶ್ರೀಸಾಮಾನ್ಯರ ಕಡೆಗೆ ಅವರ ಗಮನ ವಿಶೇಷವಾಗಿ ಹರಿದದ್ದನ್ನು ನಾವು ಅಲ್ಲಿ ಕಾಣ್ತೇವೆ. ಕುವೆಂಪು ಅವರು ಮಾನ್ಯ ಪ್ರಪ್ರಥಮ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಭಾಳ ದೊಡ್ಡ ಕವಿಗಳು. ಹಾಗೆ ಇವರಿಗೂ ಕೂಡ ವಿಶೇಷವಾಗಿ ಅವರ ಬಗ್ಗೆ ಆಧಾರ ಇದೆ, ಗೌರವ ಇದೆ. ಅವರು ಕುವೆಂಪು ಅವರು ಒಂದು ಕಡೆ ಒಂದು ಲಘು ದಾಟಿಯಲ್ಲಿ ಒಂದು ಪ್ರಬಂಧ ಬರೀತಾರೆ. ಆ ಲಘು ದಾಟಿಯಲ್ಲಿ ಬರೆದಂಥ ಪ್ರಬಂಧದ ಶೀರ್ಷಿಕೆ ಅಜ್ಜಯ್ಯನ ಅಭ್ಯಂಜನ ಅಂತ. ಕುವೆಂಪು ಅವರು ಬರೆದಂಥದ್ದು ಅಜ್ಜಯ್ಯನ ಅಭ್ಯಂಜನ. ಅಜ್ಜಯ್ಯನ ಅಭ್ಯಂಜನದಲ್ಲಿ ಅವರು ಬಾಲ್ಯಕಾಲದ ಆ ಹಿನ್ನೆಲೆಯಲ್ಲಿ ತಮ್ಮ ಬದುಕು ಹೇಗೆ ಇರ್ತಾ ಇತ್ತು ಎನ್ನುವುದನ್ನು ಭಾಳ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ವಿಸ್ತರಿಸೋದಕ್ಕಾಗುವುದಿಲ್ಲ ನನಗೆ, ಯಾತಕ್ಕಂತಂದರೆ ನಮ್ಮ ನಾಟಕಕಾರರಲ್ಲಿ ಕಾದಿದ್ದಾರೆ, ನನಗೆ ಅರಿವಿದೆ. ಆದ್ದರಿಂದ ನಾನು ಮಾತುಗಳನ್ನು ಬೇಗ ಮುಗಿಸ್ಬೇಕು ಅಂಥೇಳಿ ಜಿತು ನೆಡ್ಲಿ ಅಲ್ಲೇ ಕೂತ್ಕೊಂಡು ರೆಡಿ ಇದ್ದಾರೆ. ಅಲ್ಲಿ ಸೂಚನೆ ಕೊಡಲಿಕ್ಕೆ ಆಗಿಂತಿದ್ದೆ ನಾನು, ಆಗಾಗ ನಿಮ್ಮ ಕಡೆ ನೋಡ್ತಾ ಇರ್ತೇನೆ, ನೀವು ಅಲ್ಲಿಂದ ಸೂಚನೆ ಕೊಟ್ಟು ನಿಲ್ಲಿಸ್ತೇನೆ ಅಷ್ಟೇ. ಅಜ್ಜಯ್ಯನ ಅಭ್ಯಂಜನ ಇದೆಯಲ್ಲ, ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕುವೆಂಪು ಅವರು ಅಜ್ಜಯ್ಯನ ಅಭ್ಯಂಜನದ ಮೂಲಕವಾಗಿ ಒಂದು ಮಲೆನಾಡಿನ ಪರಿಸರದ ಒಂದು ಮನೆಯ ಒಂದು ಹಿನ್ನೆಲೆಯಲ್ಲಿ ನಡೀತಕ್ಕಂತಹ ಸಹಜ ಸಂಭವ ಒಂದನ್ನು, ತೀರಾ ತೀರಾ ನ್ಯಾಚುರಲ್ ಅಕರೆನ್ಸ್ ಅಂತ, ಅತ್ಯಂತ ಸಹಜ ಸಂಭವ ಅದು, ಆಯಿತಾ, ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡುವಂಥದ್ದು. ಆದರೆ ಅದನ್ನು ಎಷ್ಟು ಅದ್ಭುತವಾಗಿ ಅವರು ಚಿತ್ರಿಸ್ತಾ ಹೋಗ್ತಾರೆ ಕುವೆಂಪು ಅವರು. ಆ ಕುವೆಂಪು ಅವರು ಇವರಿಗೆ ವಿಶೇಷವಾದ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ಇವರ ನಾಟಕಗಳಲ್ಲಿ ಅವರ ಕೃತಿಗಳಲ್ಲಿ ಕೂಡ ನೋಡುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕುವೆಂಪು ಅವರು ಒಂದು ಕಡೆ ಬರೀತಾರೆ, ಒಂದು ವೇಳೆ ನನಗೆ ಆಗ ಇವರು ಪ್ರಭಾಕರ್ ಅವರು ಮಾತಾಡುವಾಗ ಹೇಳಿದ ಮಾತು ನೆನಪಿಗೆ ಬಂತು. ಒಂದು ವೇಳೆ ಕುವೆಂಪು ಅವರೇ ಬರೀತಾರೆ, ಒಂದು ವೇಳೆ ನನಗೆ ಆಂಗ್ಲ ಶಿಕ್ಷಣ ದೊರಕದೇ ಹೋಗಿದ್ದರೆ ನಾನು ಕೇವಲ ಸಗಣಿ ಹೆಕ್ಕುವ ಕಾಯಕವನ್ನೇ ಮಾಡಿಕೊಂಡು ಇರಬೇಕಾಗಿತ್ತು ಅಂತ ಕುವೆಂಪು ಅವರು ಬರೀತಾರೆ. ಅಂದರೆ ಕುವೆಂಪು ಅವರ ಉದ್ದೇಶ ಸಗಣಿ ಹೆಕ್ಕುವ ಕಾಯಕವನ್ನು ಕೆಳಗೆ ಮಾಡುವುದಲ್ಲ, ಮತ್ತು ನಮ್ಮ ಪತ್ರಕರ್ತ ಬಂಧುಗಳು ಹಾಗೆ ಅದಕ್ಕೆ ಇದು ಮಾಡಬೇಡಿ, ವಿಸ್ತರಣೆ ಕೊಡಬೇಡಿ. ಇನ್ನು ಸಗಣಿ ಹೆಕ್ಕುವ ಕಾಯಕವೂ ಅತ್ಯಂತ ಪವಿತ್ರವಾದ್ದೇ, ಏನು ತೊಂದರೆ ಇಲ್ಲ. ನಮ್ಮ ಎಷ್ಟೋ ಐ ಟಿ ಎಂಜಿನಿಯರ್ಸ್ ಈಗ ಜಾಬ್ ಬಿಟ್ಟು ಬಂದು ಇದು ಮಾಡ್ತಾರೆ, ಡೈರಿ ಫಾರ್ಮ್ ಓಪನ್ ಮಾಡಿದ್ದನ್ನು ನಾನೇ ನೋಡಿದ್ದೇನೆ, ನಮ್ಮ ಪೈಕಿಯಲ್ಲಿ ಇದ್ದಾರೆ ಅಂಥವ್ರು ಕೂಡ. ಆದರೆ ಕುವೆಂಪು ಅವರು ಹಾಗೆ ಬರೆದ್ರು ಅಂತ ಆ ದಿವಸಗಳಲ್ಲಿ, ಹಾಗೆ ನೀವು ಆಗ ಅದು ಹೇಳುವಾಗ ನನಗೆ ಅದು ಜ್ಞಾಪಕ ಬಂತು. ಅಂದರೆ ಒಂದು ತಿರುವುದು ಅಷ್ಟೇ, ಒಂದು ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಈಗ ಇವರೇ ಅವರ ಶಿಕ್ಷಣದ ಬಗ್ಗೆ ಹೇಳುವಾಗೆಲ್ಲ ಅವರ ಅಣ್ಣನಿಗೆ ತಾನು ಉಪಕೃತನಾಗಿರುವುದ್ರ ಬಗ್ಗೆ ಹೇಳ್ತಾರೆ. ಭಾಳ ಸಲ ಅವ್ರು ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಅಣ್ಣನ ಬಗ್ಗೆ ಉಪಕೃತರಾಗಿರುವುದನ್ನು ಹೇಳ್ತಾರೆ. ಹಾಗೆ ಅವರು ಬೇರೆಯವರಿಗೆ ಹೇಗೆ ಒಂದು ಆ ದೀಪವನ್ನು ಹಚ್ಚಿಕೊಟ್ರು ಅಂತ, ಆ ದೀಪವನ್ನು ಹಚ್ಚಿಕೊಡುವುದರ ಮೂಲಕವಾಗಿ ಅದು ಆ ಪ್ರಕಾಶ ಎಲ್ಲ ಕಡೆಗೆ ಅದು ಪಸರಿಸುವುದಕ್ಕೆ ಹೇಗೆ ಅವರು ಕಾರಣೀಭೂತರಾದರು ಎನ್ನುವುದನ್ನು ಕೂಡ ನಾವು ಅಲ್ಲಿ ನೋಡುವುದಕ್ಕೆ ಸಾಧ್ಯ ಇದೆ. ಕಳೆದ ವರ್ಷ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಾವೊಂದು ಪ್ರತಿ ವರ್ಷ ನಾವು ಮಾಡುವಂಥ ಒಂದು ಫಂಕ್ಷನಿಗೆ ಅವ್ರು ಬರ್ತಾರೆ, ನಮ್ಮಲ್ಲಿಗೆ ಅತಿಥಿಗಳಿಗೆ ಬರ್ತಾರೆ. ಕಳೆದ ವರ್ಷ ನಾವು ಶ್ರೇಣಿಯವರ ಶತಮಾನೋತ್ಸವ ಆಚರಣೆ ಮಾಡಿದೆವು. ಬರುವಾಗ ಶಿವರಾಮ್ ಶಿಶಿಲ್ ಅವರು ನನ್ನ ಪಕ್ಕಕ್ಕೆ ಕರೆದು ಹೇಳಿದರು, ನನಗೆ ಒಂದು ಸಲ ವೇದಿಕೆ ಹೋಗಲಿಕ್ಕೆ ಅವಕಾಶ ಕೊಡಬೇಕು ನೀವು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ ನಾನು, ಏನು ಅಂತ ಗುಟ್ಟು ಬಿಡಲಿಲ್ಲ ಅವರು. ಪ್ರಾರಂಭದಲ್ಲಿ ಮತ್ತೆ ಹೇಳಿದರು, ಅವರು ಬರುವಾಗ ಶ್ರೇಣಿಯವ್ರ ಬಗ್ಗೆ ಒಂದು ಕವಿತೆ ಬರ್ಕೊಂಡು ಬಂದಿದ್ದಾರೆ. ಅಲ್ಲಿ ಶ್ರೇಣಿಯವ್ರ ಬಗ್ಗೆ ಲಕ್ಷ್ಮೀ ತೋಳ್ಪಾಡಿ ಅವರಿಂದ ಉಪನ್ಯಾಸ ಇತ್ತು, ಬೇರೆಯವರ ಕಾರ್ಯಕ್ರಮಗಳಿತ್ತು, ಅಧ್ಯಕ್ಷತೆಗೆ ಬೇರೊಬ್ಬರು ಇದ್ದರು, ಇತ್ಯಾದಿಗಳೆಲ್ಲ. ಇವರು ಮಾನ್ಯ ನಮ್ಮ ಆಹ್ವಾನಿತ ಬಂಧುವಾಗಿ ಬಂದವರು ಬರುವಾಗಲೇ ಅವ್ರ ಕಿಸೆ ಒಳಗೆ ಒಂದು ಕವಿತೆ ಬರೆದು ತೊಗೊಂಡು ಬಂದಿದ್ದಾರೆ. ಶ್ರೇಣಿಯವ್ರ ಬಗ್ಗೆ ಒಂದು ಕವಿತೆಯನ್ನು ಅವರು ಆ ದಿವಸ ಪ್ರಸ್ತಾಪ ಅಲ್ಲಿ ಪ್ರಸ್ತುತಪಡಿಸಿದರು. ತುಂಬ ಎಲ್ಲರಿಗೂ ಕೂಡ ತುಂಬ ಹೃದ್ಯವಾಗುವಂತಹ ಒಂದು ಕಾರ್ಯಕ್ರಮವಾಗಿ ಅದು ಕೂಡ ಮೂಡಿ ಬಂದದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು. ಬಂಧುಗಳೇ, ಅವರು ನಮ್ಮ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷ ಆ ಸಮಾರಂಭಕ್ಕೆ ನಾನು ಹೋಗುವುದಕ್ಕಾಗಲಿಲ್ಲ, ಅವರ ಅಧ್ಯಕ್ಷ ಭಾಷಣವನ್ನು ನಾನು ಓದಿದ್ದೇನೆ. ತುಂಬ ಒಳ್ಳೆಯ ವಿಧಾಯಕವಾದ, ಇವತ್ತಿದು ಕೂಡ ಬಹಳ ಅಪೂರ್ವ, ವಿಧಾಯಕವಾದಂತಹ ಅನೇಕ
ವಿಧಾಯಕ, ವಿಧಾಯಕ ಅಲ್ಲ, ನಮ್ಮ ಕೆಲವರು ತರುಣ ಮಿತ್ರರು ಅದನ್ನು ವಿಧಾಯಕ ಅಂತ ಮಾಡ್ತಾರೆ. ವಿಧಿ ಒತ್ತಾದದ್ದು ಯಾವುದೋ ಅದು ವಿಧಾಯಕ. ವಿಧಾಯಕವಾದಂಥ ಸಲಹೆ ಸೂಚನೆ ಶಿವರಾಮ ಶಿಷ್ಯರಿಗೆ ಖುಷಿಯಾಗ್ಬೋದು, ಯಾಕೆಂದ್ರೆ ಅವರು ಯಾವಾಗಲೂ ಅಕ್ಷರ ತಿದ್ದಲಿಕ್ಕೆ ನಿಶ್ಚಯಮರು, ನನಗೆ ಗೊತ್ತಿದೆ. ಹಾಗೆ ನಾನು ಈಗ ನಾನು ಹೇಳಿದ್ದಲ್ಲಿ ತಪ್ಪು ಅಂದರೆ ಅವರು ಮತ್ತೆ ಮೆಲ್ಲಗೆ ಕಿವಿಯಲ್ಲಿ ಹೇಳ್ಯಾರು ನನ್ನ ಹತ್ರ, ನೀವು ಮತ್ತೆಲ್ಲ ಸರಿ ಆದರೆ ಒಂದು ಅದೊಂದು ಸರಿಯಾಗಲಿಲ್ಲ ಅಂತ ಹೇಳ್ಯಾರು. ಹಾಗೇನಾದ್ರು ಬಂದರೆ ಇದು ಮಾಡಿಬಿಡಿ. ಮತ್ತು ನಾನು ಅದನ್ನೇ ಹೇಳೋದು ಅಷ್ಟೇ, ಬೊಂಬಾಯಿಯಲ್ಲಿ ಭಾಳ ವರ್ಷ ಇದ್ದ ಕಾರಣ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ. ವಿಧಾಯಕವಾದ ಸಲಹೆ ಸೂಚನೆಗಳನ್ನು ಅವರು ತಮ್ಮ ಅಧ್ಯಕ್ಷೀಯ ನೆಲೆಯಿಂದ ಅವರು ಕೊಟ್ಟದ್ದನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಕಂಡಿದ್ದೇನೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಬಂಧುಗಳೇ, ಇನ್ನೊಂದು ವಿಶೇಷ ನಾನು ಅವರಲ್ಲಿ ಕಂಡದ್ದೇನಂತಂದರೆ ಅವರು ಭಾಳ ಸೌಜನ್ಯದಿಂದ ಮಾತಾಡ್ತಾರೆ, ಭಾಳ ವಿನಯಶೀಲರು ಎಲ್ಲವೂ ಹೌದು. ಆದರೆ ಅದರ ಜೊತೆಗೆ ಅವರಲ್ಲಿ ತನಗೆ ಸರಿ ಅಂತ ಕಂಡದ್ದನ್ನು ಹೇಳುವಂತಹ ಒಂದು ಧೈರ್ಯ ಇದೆಯಲ್ಲ, ಅದು ಕೂಡ ಬಹಳ ವಿಶೇಷವಾದದ್ದು. ಸನ್ಮಾನ್ಯ ಕೆ ಟಿ ಗಟ್ಟಿಯವರಿದ್ದರು, ನಾನಿದ್ದೆ ಒಂದು ಬೆಳ್ತಂಗಡಿಯಲ್ಲಿ, ನನ್ನ ನೆನಪು. ಚೇತನ್ ಬಂದಿದ್ದರು ಆ ಸಭೆಗೆ, ಗೊತ್ತಿಲ್ಲ ನನಗೆ. ಅಲ್ಲಿ ಆ ಸಭೆಯಲ್ಲಿ ಆವಾಗ ಚೇತನ್ ಸೋಮೇಶ್ವರ್ ಬಂದಿದ್ದಾರೆ ಅಂತಲೂ ಆಯಿತು, ನಾನು ಮಾತಾಡಿಸಿ ಹೋಗಾಯಿತು ಅವ್ರನ್ನ. ಆ ಸಭೆಯಲ್ಲಿ ಮಾನ್ಯ ಶಿಶಿಲ್ ಅವರು, ನಮ್ಮ ಶಿವರಾಮ್ ಶಿಶಿಲ್ ಅವರು ಕೆಲವು ಅಂಶಗಳನ್ನು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮೌಲಿಕವಾದ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾರೆ. ಆಮೇಲೆ ಇನ್ನೊಂದು ಕಡೆಗೆ ನಾನು ಅದನ್ನು ಗಮನಿಸಿದ್ದೇನೆ, ಅಷ್ಟು ಮಾತಾಡಿ ಬಂದ ಮೇಲೆ ಅವ್ರ ಮೇಲೆ ಕೇಳೋದುಂಟು, ನಾನು ಮಾತಾಡಿ ಸ್ವಲ್ಪ ಹೆಚ್ಚಾಯಿತಾ ಅಂತ ಅವ್ರು ಕೇಳೋದು ಮೇಲೆ ಕೇಳೋದು. ಇಂಥ ಒಬ್ಬ ವಿನಯಶೀಲ ವ್ಯಕ್ತಿ ತುಂಬ ಅಪೂರ್ವ ಅಂತ ನಾನು ಹೇಳ್ತಾ ಇದ್ದೇನೆ. ಆ ವಿದ್ಯೆಯ ಜೊತೆಗೆ ವಿನಯ, ವಿನಯ ಇದ್ದಾಗಲೇ ನಿಜವಾದ ವಿದ್ಯೆ ಶೋಭಿಸುವಂತಹದ್ದು. ವಿದ್ಯಾ ವಿನಯೇನ ಶೋಭತೆ, ಹಾಗಾಗಿ ವಿದ್ಯೆ ಏನಿದ್ರೂ ಶೋಭಿಸುವುದು ಅದು ವಿನಯದಿಂದ ಅಂತ ಆ ರೀತಿ ಅವರು ಅದನ್ನು ಮೈಗೂಡಿಸಿಕೊಂಡಿದ್ದಾರೆ. ಬಹಳ ವಿಶೇಷದ ಇನ್ನೊಂದು ಅಂಶವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಅವರ ಮಕ್ಕಳಿಗೆ ಅವರು ಎಷ್ಟು ಸೊಗಸಾದ ಕನ್ನಡ ಕಲಿಸಿದ್ದಾರೆ ನೋಡಿ, ಹ್ಯಾಟ್ಸ್ ಆಫ್ ಅಂತ. ನಿಜವಾಗಿ ಕೂಡ ಹ್ಯಾಟ್ಸ್ ಆಫ್ ಅದು, ಯಾಕಂದರೆ ಅದು ಪ್ರಕಾಶ್ ಚಂದ್ರ ಇರಬಹುದು ಅಥವಾ ಅವರ ಹೆಣ್ಮಕ್ಳು ಇರಬಹುದು, ಎಷ್ಟು ಸೊಗಸಾಗಿ ಮಾತಾಡ್ತಾರೆ ಅಂತಂದರೆ ನೀವು ನಿಮ್ಮ ಕನ್ನಡವನ್ನು ತಿದ್ದಿಕೊಳ್ಳಬಹುದು. ಅಷ್ಟು ಸೊಗಸಾಗಿ ಕನ್ನಡ ಮಾತಾಡುವಂಥ ಮಕ್ಕಳನ್ನು ತಯಾರು ಮಾಡಿದ್ದೀರಿ ನೋಡಿ, ಅದು ಕೂಡ ಭಾಳ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ. ಅಥವಾ ಅವರ ನಮ್ಮ ಅಳಿಯ ಇವರು ಇದ್ದಾರೆ ಇಲ್ಲಿ, ಆಮೇಲೆ ಇನ್ನೊಬ್ಬರು ಅಳಿಯ ಅಂತೂ ಅಲ್ಲಿ ಕೂತಿದ್ದಾರೆ, ಭಾಳ ದೊಡ್ಡ ಹೆಸರು ಮಾಡಿದಂಥ ಸೋದರ ಅಳಿಯ ಇದ್ದಾರೆ, ಅಕ್ಕನ ಮಗ ಅವರು, ನಮ್ಮ ಜಿತ್ತು ನೆಡ್ಲಿ ಅವರಿದ್ದಾರೆ. ಸಮಾಜ ಸೇವೆಯ ಬೇರೆ ನೆಲೆಯಲ್ಲಿ ತೊಡಗಿಕೊಂಡಂಥ ಆ ಬಂಧುಗಳಿಗೆ ಅವರು ಪ್ರೇರೇಪಕರಾಗಿದ್ದಾರೆ, ಅದನ್ನು ಕೂಡ ನಾವು ಗಮನಿಸಬಹುದು. ಇನ್ನೊಂದು ಮುಖ್ಯವಾದ ಅಂಶವನ್ನು ಹೇಳಿ ನಾನು ಮುಗಿತಾಯಕ್ಕೆ ಬರ್ತೇನೆ. ಅದು ಅವರು ನಮ್ಮ ಕಲ್ಯಾಣಿ ಅಮ್ಮನವರಿಗೆ ಕನ್ನಡ ಕಲಿಸಿದ್ದು. ಇದನ್ನು ಕೂಡ ನಾನು ವಿಶೇಷವಾಗಿ ಹೇಳ್ತೇನೆ ಇವತ್ತು, ಯಾಕೆಂತಂದರೆ ನಮ್ಮಲ್ಲಿ ನೋಡಿ ಯಶವಂತ ಚಿತ್ತಾಲರು ಭಾಳ ದೊಡ್ಡ ಸಾಹಿತಿ ಯಶವಂತ ಚಿತ್ತಾಲರು ಅಲ್ವಾ. ಯಶವಂತ ಚಿತ್ತಾಲರ ಹೆಂಡತಿಗೆ ಕನ್ನಡ ಬರುವುದಿಲ್ಲ. ಜಯಂತ ಕಾಯ್ಕಿಣಿ ಈಗ ಪ್ರಚಲಿತ ಸಂದರ್ಭದ ಭಾಳ ದೊಡ್ಡ ಹೆಸರು, ನಿಮ್ಗೆ ಗೊತ್ತಿದೆ. ಜಯಂತ ಕಾಯ್ಕಿಣಿ ಅಂದ ಕೂಡಲೇ ಗೊತ್ತಾಗಿಬಿಡ್ತದೆ ನಿಮಗೆ, ಮಳೆ ಮೋಡ ಕವಿತೆ ಆ್ಯಂಡ್ ಈಕ್ವಲೆಂಟ್ ಟು ಜಯಂತ ಕಾಯ್ಕಿಣಿ ಅಲ್ವಾ. ಜಯಂತ ಕಾಯ್ಕಿಣಿ ಹೆಂಡತಿಗೆ ಕನ್ನಡ ಬರುವುದಿಲ್ಲ ಆಯಿತಾ. ದರಾ ಬೇಂದ್ರೆಯವರ ಪತ್ನಿಗೆ ಅವರು ಬರ್ತಿತ್ತು, ಆದರೆ ಅವರಿಗೆ ಬಹಳ ಸುಖವಾಗ್ತಾ ಇದ್ದದ್ದು ಮರಾಠಿಯೇ. ಆದರೂ ನೋಡಿ, ಕಲ್ಯಾಣಿ ಅಮ್ಮ ಕನ್ನಡ ಮಾತಾಡ್ತಾರೆ. ನನಗೊಂದು ಸಲ ಪುತ್ತೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ದಂಪತಿ ಅವರು, ನನಗೆ ಆಶ್ಚರ್ಯ ಆಯಿತು, ಪಕ್ಕನೆ ನನಗೂ ಅವರೇ ಕಾಪಿ ಕುಡಿಸಿದ್ರು ಆ ದಿವಸ. ಆ ಸಾಲ ನನಗಿನ್ನೂ ಹಾಗೇ ಇದೆ ಅಂದರೆ ನಾನು ಇನ್ನೊಂದು ದಿವಸ ಕೂಡಿಸ್ತೇನೆ ಅಂತ. ಹಾಗೆ ಇವರು ಕೂಡ ಕನ್ನಡದಲ್ಲಿ ಎಷ್ಟು ಸೊಗಸಾಗಿ ಮಾತಾಡ್ತಾರೆ ಗೊತ್ತಾ. ಕಲ್ಯಾಣಿಯವರು ಕೂಡ ತಮ್ಮ ಶ್ರೀಮತಿಗೆ ಅದನ್ನು ಕಲಿಸ್ತಾರೆ ಆ ಭಾಷೆಯನ್ನು, ಆಮೇಲೆ ತಮ್ಮ ಮಕ್ಕಳಿಗೆ ಅದನ್ನು ಸರಿಯಾಗಿ ಕಲಿಸ್ತಾರೆ, ತಮ್ಮ ಅಪಾರ ಶಿಷ್ಯವೃಂದಕ್ಕೆ ಅದನ್ನು ಕಲಿಸಿದ್ದಾರೆ. ಇದೊಂದು ಭಾಳ ದೊಡ್ಡ ಅವರ ಕೊಡುಗೆಯಾಗಿ, ಆ ಭಾಷೆಯ ಉಳಿವಿಗೆ ಕೂಡ ಭಾಳ ದೊಡ್ಡ ಕೊಡುಗೆಯನ್ನು ಅವರು ಕೊಡ್ತಾರೆ. ಹೀಗೆ ಅದು ಚಿತ್ರಕಲೆಯ ಮೂಲಕ ಇರಬಹುದು, ಒಂದು ಕಲಾಲೋಕಕ್ಕೆ ಅಥವಾ ಶಿಕ್ಷಣದ ಪ್ರಸರಣೆಯ ಮೂಲಕ ಇರಬಹುದು, ಅದು ಅವರ ಉಪಾಧ್ಯಾಯ ಓಜ ವೃತ್ತಿಗೆ ಅಂತಹ ಒಬ್ಬ ನಾಡೋಜರಾಗಿ ಶಿವರಾಮ್ ಶಿಶಿಲ್ ಅವರು ಇವತ್ತು ನಮ್ಮ ನಡುವೆ ಇದ್ದಾರೆ. 75 ಆದಮೇಲೆ ಬರುವಂತಹ ಬಹಳ ದೊಡ್ಡ ಪರ್ವ ಅಂತಂದರೆ 100ರದ್ದು. ನಿಮಗೂ 100 ಆಗಬೇಕು, 108 ಆಗಬೇಕು. ನಮ್ಮಲ್ಲಿ ಹೇಗೆಂದರೆ ವೈದಿಕ ವಿಧಾನದಲ್ಲಿ, ನಾವೊಂದು ವೈದಿಕ ಹಿನ್ನೆಲೆ ಆದ್ದರಿಂದ ಹೇಳಿಬಿಡ್ತೇನೆ ಅಷ್ಟೇ, ಅಷ್ಟಕ್ಕೆ ಮಾತ್ರ ಕೊಡೋದು. 108 ಅಷ್ಟೋತ್ತರ ಶತ ಅಂತಿದೆ, 100ಕ್ಕೆ ನಿಲ್ಲುವುದಿಲ್ಲ, 108 ಆಗಬೇಕು. ಹಾಗೆ ನೀವು 108 ವರ್ಷ ಬದುಕಬೇಕು ನೀವು. ಆಮೇಲೆ 100ರದ್ದು ಗಡದ್ದು ಮಾಡುವ, ಸ್ವಲ್ಪ ಮಳೆಗಿಳೆ ಇಲ್ಲದ ಸೀಸನ್ ನೋಡುವ, ಸ್ವಲ್ಪ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ನೋಡಿಕೊಂಡು ಆಗಬೇಕಂತ ಇಲ್ಲ ಅಂತ ನಾನು ಹೇಳೋದು. ಸ್ವಲ್ಪ ಹಿಂದೆ ಮುಂದೆ ಮಾಡಬಹುದು, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು, 100ರದ್ದು ಮಾಡಬಹುದು. ಆಮೇಲೆ 108ರದ್ದು ಮಾಡಬೇಕು ನಾವು. ಅಷ್ಟರವರೆಗೂ ಏನು ಅಲ್ಲಾಡಲಿಕ್ಕಿಲ್ಲ, ನೀವು ಏನು ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಸಕಲ ಸನ್ಮಂಗಳಾನಿ ಭವಂತು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸಿ ವಿರಮಿಸ್ತೇನೆ. ನಮಸ್ಕಾರ.